पॉलिटिक्स कार्यक्रम सह प्रायोजक गिरिजा हेल्थकेयर एंड सर्जिकल्स बीमा ज्वेलर्स आभरण ज्वेलर्स जोस अलुकास किदियूर स्लोर्स इंटरनेशनल रेसिडेंशियल स्कूल जीएम ग्लोबल स्कूल मत्तु सेंट मेरिस इंग्लिश मीडियम स्कूल कनरपाड़ी। नमस्कार वीक्षकरे, उडुपी पॉलिटिक्स नल्ले इवत्तु नाविरुव क्षेत्र कुंदापुर विधानसभा क्षेत्र हालाडी श्रीनिवास शेट्टियवर क्षेत्र इवत्तु नाविदेवे सोलन्ने कंडिरद राजकारणी अंत हेळिदरे अदु हालाडी श्रीनिवास शेट्टी सतत 5 वर्षगळ काल कुंदापुर विधानसभा क्षेत्र इवरु केलसवन्न माडिद्दारे अदे रीति इवर एदुरु यावदे पक्षदवरु निंत्रु कूड गेल्लुव माते इल्ल याकंत हेळिदरे प्रति बारिय चुनावणेयल्लू कूड हालाडी श्रीनिवास शेट्टियवरे गेल्ता बंदिद्दारे सो अदे रीति बारी अंत 2023 विधानसभा चुनाव यारू बीजेपी निल्तारे अन्नुवंतद्दु कुतूहल इदे जनरु हेळुव मातु हालाडी श्रीनिवास शेट्टियवरे अंत हेळ्ता इद्दारे आदरू कूड कुतूहल मूडिस्ता इदे याकंत हेळिद्रे कुंदापुर विधानसभा क्षेत्रदल्लि यारू निल्तारे अन्नुवंतद्दु ओंदु माहितिय प्रकार ई बारि हालाडी श्रीनिवास शेट्टियवरु चुनावणेगे निल्लोदिल्ल अन्नुवंत माहिति केळि बर्ता उंटु बट मुंदिन दिनगळल्लि अदु एनागुत्तदे अन्नुवंतद्दु गोत्तिल्ल सो अदे रीति कांग्रेस अंदरे कुंदापुर विधानसभा क्षेत्र में कांग्रेस कूड़ा हलवु जन आकांक्षी कांग्रेस अदे रीति बीजेपी यारे टिकेट सिंतु कूड़ा यक्ष प्रश्न आगे इन मुख्यवा 5 वर्ष कुंदापुर विधानसभा क्षेत्र में ऐने अभिवृद्धि कार्य नड़दी है हालाडी श्रीनिवास शेट्टियवर ऐने अभिवृद्धियुतव कार्य इन जनता अदे रीति इन केस बाकी है बेहे ना इवतु कुंदापुर विधानसभा क्षेत्र जनर बलिए कोण बनी सर तम ऊर कोट ಎಲೆಕ್ಷನ್ ತಯಾರಿ ಹೇಗಿದೆ ಇಲ್ಲಿ ಏನಂದ್ರೆ ಬಿಜೆಪಿ ಬಿಜೆಪಿ ಯಾರು ಬಿಜೆಪಿ ಯಾರು ಬೇಕು ಬಿಜೆಪಿಯಲ್ಲಿ ನಮ್ಮ ಹಾಲಾಡಿ ಸೇನಾ ಶೆಟ್ಟರು ಈ ಸಲನೂ ಅವರೇ ಬೇಕಾ ಹಾಂ ಅವರೇ ಬೇಕು ಯಾಕೆ ಅವರೊಳ್ಳೆ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾರೆ ಹಾಗಾಗಿ ಏನು ಅಭಿವೃದ್ಧಿ ಮಾಡಿದ್ರು ಅವರು ಈ ಸಲ ಎಲ್ಲ ರೋಡ್ ಗಿಡ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಜನರುಗಳಿಗೆ ಉಪಕಾರ ಮಾಡ್ತಾರೆ ಹಾಗೆ ಹಾಗಾದ್ರೆ ಪಕ್ಕ ನೀವು ಬಿಜೆಪಿ ಪಕ್ಕ ಶ್ರೀನಿವಾಸ ಶೆಟ್ಟಿ ಅವರಿಗೆ ಸೇನಾ ಶೆಟ್ ಪಕ್ಕ 100% ಎಲೆಕ್ಷನ್ ಜೋರು ಉಂಟಾ ಇಲ್ಲಿ ಈಗ ಸದ್ಯಕ್ಕೆ ಇಲ್ಲ ಇನ್ನು ಬರಬಹುದು ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗಬೇಕಲ್ಲ ಅನೌನ್ಸ್ಮೆಂಟ್ ಆದಮೇಲೆ ಸ್ವಲ್ಪ ಜೋರು ಆಗಬಹುದು ಯಾರು ಬರಬೇಕು ನಿಮಗೆ ಇಲ್ಲಿ ಇಲ್ಲಿ ಬಿಜೆಪಿ ಬಿಜೆಪಿ ಯಾ ಬಿಜೆಪಿ ಇಂದ ಯಾರು ಈಗ ಸದ್ಯಕ್ಕೆ ಹಾಲಾಡಿ ಸಿನೋ ಶೆಟ್ಟರ್ ಇನ್ನು ಬೇರೆ ಹೆಸರು ಗೊತ್ತಿಲ್ಲ ಪಾರ್ಟಿ ಲೆವೆಲ್ ಅಲ್ಲಿ ಹಾಗೆ ಅಂತ ಹೇಳಿ ಬಟ್ ಅವರು ಅವರಿಗೆ ಸೀಟ್ ಕೊಡದೇ ಇದ್ದರೂ ಅವರು ಇಂಡಿಪೆಂಡೆಂಟ್ ಆಗಿ ವಿನ್ ಆಗ್ತಾರೆ ಅಷ್ಟು ಜನಪ್ರಿಯತೆ ಉಂಟು ಅವರಿಗೆ ಬಿಜೆಪಿ ಇಂದ ಇಲ್ಲದಿದ್ರು ಅವರು ವಿನ್ ಆಗ್ತಾರೆ इंडिपेंडेंट आगे निंतकोंड्रे पक्ष बेडवा इल्ली कुंदापुर विधानसभा क्षेत्र के अंदरे वर्चस्वी नायक अथवा विधानसभा सदस्य वर्चस्वी नायक कांग्रेस यारू इल्ल मुंचे प्रताप चंद्र शेट्टर मुंचे एजी कोडिगेवरु इवरेल्ल मुंचे वर्चस्वी नायक आर यारू तोरुदिल्ल मुंचे कलसर्ति यारु यारु मल्लिगिल्ली अंत यारिगू नमगे गुर्तविल्ल हेसरु गोत्तिल्ल ಆಗಿನವರೆಲ್ಲ ಇಲ್ಲಿ ಬಿತ್ರೋದೆಲ್ಲ ಅಷ್ಟೆಲ್ಲ ಫೈಟ್ ಆಗೋದಿಲ್ಲ ಈಗ ಹಾಲಾಡಿಯರ್ ಮಾಡಿದ ಕೆಲಸ ಎಲ್ಲ ನಿಮಗೆ ತೃಪ್ತಿ ಕೊಟ್ಟಿತ್ತ 5 ವರ್ಷದಲ್ಲ ಅಲ್ಲ ಹಾಗೇನಿಲ್ಲ ಆದ್ರೆ ಅವರು ಎಂತ ಗೊತ್ತುಂಟ ಕೆಲಸ ಇಲ್ಲಿ ಅವರು ಹೇಳಿಕೊಳ್ಳುವಂತದ್ದು ಏನು ಮಾಡದೇ ಇದ್ದರು ಅಲ್ಲ ನಮಗೆ ಇಲ್ಲಿ ಕಣ್ಣಿಗೆ ತೋರುವುದಿಲ್ಲ ಆದ್ರೆ ನಾನ್ ಕರೆಕ್ಟ್ ನಾನ್ ಕರೆಕ್ಟ್ ಆಗಲಿಕ್ಕೆ ಹೋಗಿ ಅವರಿಗೆ ಒಳ್ಳೆ ಇದುಂಟು ನಾನು ಅವರಿಗೆ ಪೂರ್ಣ ಒಲವಿನಿಂದ ಹೇಳುವುದಲ್ಲ ಆದ್ರೆ ಅವರು ನಾನ್ ಕರೆಕ್ಟ್ ಯಾವುದೇ ಒಂದು ಭ್ರಷ್ಟಾಚಾರದಲ್ಲಿ ಅವರ ಹೆಸರು ಇಲ್ಲ ಮತ್ತೆ ಹೋದವರಿಗೆ ಅವರದ್ದಾದಂತ ಕೆಲಸ ಏನುಂಟ ಅದನ್ನ ಮಾಡಿ ಕೊಡ್ತಾರೆ ಅದು ಗ್ಯಾರಂಟಿ 100% ಅದು ಯಾವುದೇ ಕೆಲಸ ಇರಲಿ ಹೀಗಿಗೆ ಶಾಸಕರಿಗೆ ಹೀಗಿಗೆ ಅಂತ ಹೇಳಿದ್ರು ಅದನ್ನ ಮಾಡಿ ಕೊಡ್ತಾರೆ ಮತ್ತೆ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಏನೆಲ್ಲ ಇಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅವರದ್ದು ಶಾಸಕರ ಅನುದಾನದಲ್ಲೆಲ್ಲ ದುಡ್ಡು ಕೊಟ್ಟು ಎಲ್ಲ ಮಾಡ್ಸಿದ್ದಾರೆ ಪಟ್ಟಣ ಪಂಚಾಯತಿಗೆ ಆಗಿದಲ್ಲ ಸರಿಕೊಂಡೆ ಒಳ್ಳೆ ಆಯ್ತಾ ನಿಮಗೆ ಇದು ಮಾಡೋದಕ್ಕೆ ಇಲ್ಲ ಇಲ್ಲಿ ಸ್ವಲ್ಪ ಗೊಂದಲ ಉಂಟು ಎರಡು ಪಾರ್ಟಿ ಅವರು ಇವರು ಅಂತ ಹೇಳಿ ಗೊಂದಲ ಉಂಟು ಬಟ್ ಅಡ್ಡಿಲ್ಲ ಅವರದ್ದು ಒಳ್ಳೆ ಸಪೋರ್ಟ್ ಉಂಟು ಮತ್ತೆ ಶೋಭಕ್ಕೊಂದು ಒಳ್ಳೆ ಇದು ಉಂಟು ಇಲ್ಲಿ ಹೈವೇ ಇದು ಸರ್ವಿಸ್ ರೋಡ್ ಆಗಲಿಕ್ಕೆ ಅದು ಇದೆಲ್ಲ ಅವರೆಲ್ಲ ಇದು ಮಾಡಿದ್ದಾರೆ ಹಾಗಾದ್ರೆ ನೀವು ಬಿಜೆಪಿ ಇದ್ದರಾ ಅಲ್ಲ ನಾವು ಮುಂಚಿಂದ ಇವತ್ತಿನವರೆಗೂ ನಾನು ಆರ್ಎಸ್ಎಸ್ ಕಾರ್ಯಕರ್ತ ನನಗೆ ನಾನು ಬೇರೆಯವರಿಗೆ ಓಟ್ ಹಾಕೋದಿಲ್ಲ ಏನಿದ್ರೂ ಅವರಿಗೆ ಹೌದು ಅದು ಶ್ರೀನಿವಾಸ ಶೆಟ್ಟರೇನಿರಲಿ ಅಥವಾ ಬೇರೆ ಯಾರೇನಿರಲಿ ನಾನು ಅವರಿಗೆ ಓಟ್ ಮಾಡೋದು ಮತ್ತು ಶ್ರೀನಿವಾಸ ಶೆಟ್ಟರ ಬಗ್ಗೆ ನಾನು ಹೇಳಿದ್ನಲ್ಲ ಅವರು ನಾನ್ ಕರೆಕ್ಟ್ ಏನು ಒಂದು ಕರೆಕ್ಟ್ ಇದಲ್ಲ ಅವರು ಹೇಳಿದಂಥ ಯಾವುದೇ ಕೆಲಸ ಅವರು ಮನೆ ಬಾಗಿಲಿಗೆ ಹೋದರೆ ಖಂಡಿತ ಮಾಡಿಕೊಡ್ತಾರೆ ಚುನಾವಣೆ ತಯಾರಿ ಹೆಂಗಿತ್ತು ಜೋರಿತ್ತ ಏನು ಅಂತ ಬಿಸಿ ಶುರುವಾಗಲಿಲ್ಲ ಇನ್ನು ಆಗ್ತಾ ಉಂಟು ಇನ್ನು ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಬಿಸಿ ಸ್ವಲ್ಪ ಬರ್ತದೆ ಈಗ ಅಷ್ಟೇನು ಜೋರು ನಡೀತಾ ಇಲ್ಲ
ನಾವು ಯಾರಿಗೆ ವೋಟ್ ಹಾಕಂತ ಹೇಳಿ ಎನ್ಸ್ಕೊಂಡಿರಿ? ನಾವು ಭಾರತೀಯ ಜನತಾ ಪಕ್ಷ ನಮ್ದು, ನರೇಂದ್ರ ಮೋದಿ ಹಾಗೂ ಇಲ್ಲಿ ಬಿಜೆಪಿ. ಬಿಜೆಪಿ ಏನೆಯಾ? ಬಿಜೆಪಿಯಲ್ಲಿ ಯಾರು ನಿಂತ್ಕೊಂಡ್ರಿ ಈ ಸಲ? ಬಿಜೆಪಿ ಪಕ್ಷ ಏನು ತೀರ್ಮಾನ ಮಾಡ್ತದೆ ಯಾವ ಕ್ಯಾಂಡಿಡೇಟ್ ಆದ್ರೂ ನಾವು ಭಾರತೀಯ ಜನತಾ ಪಕ್ಷದವರಿಗೆ ವೋಟ್ ಹಾಕು. ಕ್ಯಾಂಡಿಡೇಟ್ ಯಾರಾದರೂ ತೊಂದರೆ ಇಲ್ಲ ನಮ್ಗೆ. ಅಲ್ಲ ಬೇಡ ಬೇಕಂತ ನಾವೇ ಹೇಳೋದಿಲ್ಲ, ಯಾರು ನಿಂತರೂ ಕೂಡ ನಾವು ಬಿಜೆಪಿ ವೋಟ್ ಹಾಕ್ತೇವೆ. ಕಾಂಗ್ರೆಸ್ ಎಂತಕ್ಕೆ ಬೇಡ? ಕಾಂಗ್ರೆಸ್ ನಮಗೆ ಮುಂಚಿಂದ ಆಗುದಿಲ್ಲ, ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ರಾಜಕಾರಣ ನಮ್ಗೆ ಹಿಡಿಸುದಿಲ್ಲ, ಹಾಗಾಗಿ ನಾವು ಅದನ್ನ ತಿರಸ್ಕಾರ ಮಾಡಿದ್ದೇವೆ. ನಿಮಗೆ ವ್ಯಕ್ತಿ ಮುಖ್ಯನ ಪಕ್ಷ ಮುಖ್ಯನ? ನಮಗೆ ಎರಡೂ ಮುಖ್ಯ ಆಗ್ತದೆ, ಪಕ್ಷ ಬೇಕು ವ್ಯಕ್ತಿನೂ ನೋಡ್ಬೇಕು, ಕೆಲವು ಸಂದರ್ಭ ವ್ಯಕ್ತಿ ಆಗ್ಬೇಕು, ಕೆಲವು ಸರಿ ಪಕ್ಷ ಬೇಕಾಗ್ತದೆ. ಕೇಂದ್ರದಲ್ಲಿ ರಾಜ್ಯದಲ್ಲಿ ಬಹುಮತ ಬರಬೇಕಾದ್ರೆ ಪಕ್ಷನೇ ಬೇಕಾಗ್ತದೆ, ಹಾಗೆ ಪಕ್ಷನೇ ಮುಖ್ಯ. ಹಾಗಾದ್ರೆ ಬಿಜೆಪಿ ಪಕ್ಕ? ಬಿಜೆಪಿ. ಕುಂದಾಪುರ ಕ್ಷೇತ್ರಕ್ಕೆ ಯಾವ ಪಕ್ಷ ವರ್ಕ್? ಬಿಜೆಪಿ. ಯಾಕೆ? ಅತ್ಯುತ್ತಮ ನಾಯಕ, ಹಾಗೆ ಜನಪರ ನಾಯಕ, ಪ್ಲಸ್ ವರ್ಕ್ ಒಳ್ಳೆ ಮಾಡಿದ್ದಾರೆ. ಹಾಲಾಡಿ ಅವರು ಅವರೇ ಬರಬೇಕು, ಅವರೇ ಬರಬೇಕು. ಅವ್ರ ಬದಲು ಬೇರೆ ಯಾರು ನಿಂತ್ಕೊಂಡ್ರೆ ಬಿಜೆಪಿ ಎಲ್ಲ? ಬಿಜೆಪಿಯಲ್ಲಿ ಯಾರು ನಿಂತರೂ ವಿನ್ ಆಗ್ತಾರೆ, ಆದರೆ ಹಾಲಾಡಿ ನಿಂತರೆ ನಮಗೆ ಖುಷಿ. ಪ್ರತಿಯೊಂದು ಕೆಲಸ ಮಾಡಿದ್ದಾರೆ, ಈ ಬಡವ ಬದಲಿಗ ಏನು ನೋಡಿದೆ, ಜಾತಿ ನೋಡಿದೆ, ಪ್ರತಿಯೊಂದು ವರ್ಕ್ ಮಾಡಿದ್ದಾರೆ. ಬೇರೆ ಪಕ್ಷದವರು ಬಂದ್ರೆ ಕೆಲಸ ಮಾಡೋದಿಲ್ಲ ಇಲ್ಲಿ? ಬೇರೆ ಪಕ್ಷ ಬಂದ್ರೆ ಆಗುದಿಲ್ಲ, ಕೆಲಸ ಆಗುದಿಲ್ಲ. ನಿಮಗೆ ವ್ಯಕ್ತಿ ಮುಖ್ಯನ ಪಕ್ಷ ಮುಖ್ಯನ? ನಮಗೆ ವ್ಯಕ್ತಿ, ಹಾಲಾಡಿ ಹಾಲಾಡಿ ಪಕ್ಕ. ವೀಕ್ಷಕರೇ, ಈಗ ನಮ್ಮ ಜೊತೆ ಕೆಪಿಸಿಸಿ ಐಟಿ ಸೆಲ್ ಸೆಕ್ರೆಟರಿ ಆಗಿರುವಂತಹ ಚಂದ್ರಶೇಖರ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ಈಗ ಚುನಾವಣೆ ತಯಾರಿ ಹೇಗೆ ನಡೀತಾ ಇದೆ ಕುಂದಾಪುರದಲ್ಲಿ? ತುಂಬ ನಾವು ತುಂಬ ಟೈಮ್ ಹಿಂದಿನಿಂದ ಸ್ಟಾರ್ಟ್ ಮಾಡಿದ್ದೇವೆ. ನಾವು ಬೂತ್ ಮಟ್ಟದಲ್ಲಿ ಸಂಘಟನೆಯೆಲ್ಲ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದೇವೆ. ಖಂಡಿತವಾಗಿಯೂ ನಮ್ಮದು ಚುನಾವಣೆ ಸಮಯಕ್ಕೆ ಸರಿಯಾಗಿ ವ್ಯವಸ್ಥಿತವಾಗಿ ಇರ್ತದೆ, ಖಂಡಿತವಾಗಿ ಇರ್ತದೆ. ಸೊ ಈ ಬಾರಿ ಸರ್, ಅಂದರೆ ಪ್ರತಿ ಸಲ ಅಂದರೆ ಎಲೆಕ್ಷನ್ ಬಂದಾಗ ಸೊ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಸೋಲ್ತಾ ಇದೆ, ಸೊ ನಿಮ್ಮ ಈ ಸೋಲಿಗೆ ಕಾರಣ ಏನು ಅಂತ? ಇಲ್ಲ, ಅದು ಪ್ರತಿ ಸರ್ತಿ ಸೋಲಲಿಕ್ಕೆ ನಮ್ಮದು ಪ್ರತಿ ಸರ್ತಿ ನಮ್ಮ ಅಭ್ಯರ್ಥಿ ಬದಲಾವಣೆಯೇ ಕಾರಣ ಅಂತೇಳಿ ನನ್ನ ಅಭಿಪ್ರಾಯ. ಮತ್ತು ಬೇರೆ ಏನು ಕಾರಣ ಇರಲಿಕ್ಕಿಲ್ಲ. ಯಾಕಂತೇಳಿದರೆ ಕಾಂಗ್ರೆಸ್ಸು ಈ ದೇಶಕ್ಕೆ ಹಲವು ಯೋಜನೆಗಳನ್ನು ಕೊಟ್ಟಿದೆ. ಈ ದೇಶವನ್ನು ಏನಾದರೂ ಕಟ್ಟಿದ್ದಿದ್ರೆ ಅದು ಕಾಂಗ್ರೆಸ್ಸು, ಸ್ವಾತಂತ್ರ್ಯ ತಂದುಕೊಟ್ಟದ್ದಿದ್ದರೆ ಕಾಂಗ್ರೆಸ್ಸು. ಹಾಗೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ಸಿಗೆ ಏನು ಮೈನಸ್ ಇದೆ ಅಂತ ನಮ್ಗೆ ಅನಿಸೋದಿಲ್ಲ. ಹಿಂದಿನ ಏನು ನಮ್ಮ ಎಮ್ ಎಲ್ ಎ ಆಗಿದ್ದಂಥ ನಮ್ಮ ಪ್ರತಾಪ್ ಚಂದ್ರ ಶೆಟ್ಟರು, ಅವರು ಕೂಡ ಅವರ ಅವಧಿಯಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿದರು. ನಂತರ ಎಮ್ ಎಲ್ ಸಿ ಆಗಿ ಕೂಡ ಅವರು ನಮ್ಮ ಕ್ಷೇತ್ರದ ಬಗ್ಗೆ ತುಂಬ ಕೆಲಸ ಮಾಡಿ, ಈಗಲೂ ಕೂಡ ಅವರದ್ದು ಹೋರಾಟ ನಿರಂತರವಾಗಿ ನಡೀತಾ ಇದೆ. ಸೊ ಕಾಂಗ್ರೆಸ್ಸಿನ ವೈಫಲ್ಯಗಳೇನಿಲ್ಲ ಇದರಲ್ಲಿ, ನಮ್ಮದು ಪ್ರತಿ ಸತಿ ಕ್ಯಾಂಡಿಡೇಟು ಏನು ಬದಲಾವಣೆ ಆಗ್ತಾರೆ ಅದೇ ಕಾರಣ ಆಗಿರ್ಬೋದು ಅಂತ ನಮ್ಮ ಅಭಿಪ್ರಾಯ. ಒಂದಿಷ್ಟು ಜನರು ಹೇಳುವ ಪ್ರಕಾರ ಈಗ ಇದು ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಸೂಕ್ತ ಅಭ್ಯರ್ಥಿ ಇಲ್ಲ ಅಂತ ಹೇಳ್ತಾರೆ, ಸೂಕ್ತ ಅಭ್ಯರ್ಥಿಯ ಹುಡುಕಾಟ ನಡೀತಾ ಇದೆ ಅಂತ ಹೇಳ್ತಾರೆ, ತಾವು ಇದಕ್ಕೆ ಒಪ್ತೀರಾ? ಇಲ್ಲ, ಖಂಡಿತ ಇಲ್ಲ. ನಮ್ಮಲ್ಲಿ ಅಭ್ಯರ್ಥಿಗಳು ತುಂಬ ಜನ ಇದ್ದಾರೆ. ಯಾಕಂತೇಳಿದರೆ ಈಗಲೂ ಕೂಡ 4 ಜನ ಆಸ್ಪರೆಂಟ್ಸು ನಾಮಿನೇಷನ್ ಫೈಲ್ ಮಾಡಿದ್ದಾರೆ, ಅದರಲ್ಲಿ ಒಬ್ಬರಿಗೆ ಸಿಗ್ತದೆ. 4 ಜನ ಈಗಾಗಲಿದ್ದಾರೆ, ಇನ್ನೂ ಕೂಡ ಇದ್ದಾರೆ. ಅಭ್ಯರ್ಥಿ ಇಲ್ಲ ಅಂತ ಹೇಳೋದು ಅದು ಕಾಂಗ್ರೆಸ್ ವಿರುದ್ಧವಾಗಿ ನಡೀತಾ ಇರುವಂಥದ್ದು ಒಂದು ಅಪಪ್ರಚಾರ. ಮತ್ತು ಜನರು ಕೂಡ ಇನ್ನೊಂದು ಮಾತು ಹೇಳ್ತಾರೆ, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರ ಎದುರು ಯಾರು ನಿಲ್ತಾರೆ ಅವರು ಇವರು ಹಾಲಾಡಿ ಅವ್ರಿಗಿಂತ ಮತ್ತು ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳಿ ಅವ್ರ ಎದುರು ಯಾರೇ ನಿಂತರೂ ಸೋಲ್ತಾರೆ ಅಂತ. ಸೊ ತಾವು ಇದಕ್ಕೆ ಒಪ್ತೀರಾ ಅವ್ರು ಹೇಳುವಂಥ ಮಾತಿಗೆ? ಇಲ್ಲ, ಅಲ್ಲಿ ಸೋಲ್ತಾರೆ ಸ್ಟ್ರಾಂಗ್ ಆಗಿರಬೇಕು ಅಂತೇಳಿ ಹೇಳಿ ಅದು ಆ ಪ್ರಶ್ನೆ ಬರುವುದಿಲ್ಲ. ಯಾಕಂತೇಳಿದರೆ ಗೆದ್ದ ನಂತರ ಎಲ್ಲರೂ ಸ್ಟ್ರಾಂಗ್ ಆಗ್ತಾರೆ. ಅವ್ರು ಗೆಲ್ಲಿಲ್ಲ, ಪ್ರತಿ ಸತಿ ಬದಲಾವಣೆ ಆಯಿತು ನಾನು ಆಗ ಹೇಳಿದಾಗೆ, ಆ ಕಾರಣಕ್ಕೆ ಹೊಸ ಕ್ಯಾಂಡಿಡೇಟ್ ಆಗಿ ತೋರಿರ್ಬೋದು. ಅಷ್ಟೇ ಬಿಟ್ಟರೆ ಬೇರೆ ಏನು ಅದರಲ್ಲಿ ಸ್ಟ್ರಾಂಗ್ ವೀಕ್ ಅಂತೇಳಿ ಹೇಳಿ ಬರೋದಿಲ್ಲ. ಎಲ್ಲರೂ ಹೊಸ ಕ್ಯಾಂಡಿಡೇಟ್ ಹೊಸದಾಗಿ ಬರುವಾಗ ಎಲ್ಲರೂ ಹೊಸಬರೇ ಆಗಿರ್ತಾರೆ, ಅದು ಸಹಜ. ಅದು ವೀಕ್ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಈಗ ನಮ್ಮ ಜೊತೆ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವಿನೋದ್ ಕ್ರಾಸ್ತೋ ಅವರಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಚುನಾವಣೆ ತಯಾರಿ ಹೇಗೆ ನಡೀತಾ ಇದೆ ಕುಂದಾಪುರದಲ್ಲಿ? ಪೂರ್ವ ತಯಾರಿ ಚೆನ್ನಾಗಿ ನಡೀತಾ ಇದೆ ಮೇಡಮ್, ಎಲ್ಲ ರೀತಿಯಲ್ಲೂ ತಯಾರಿಗಳನ್ನು ಮಾಡಿ ನಾವು ಇಲೆಕ್ಷನ್ಗೆ ಸಂಪೂರ್ಣವಾಗಿ ರೆಡಿಯಾಗಿದ್ದೀವಿ. ಬೇರೆ ಪಕ್ಷದವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಇನ್ನು ಬೂತ್ ಮಟ್ಟದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅವರು ಬೇರೆ ಬೇರೆ ಸಭೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಸೊ ತಾವು ಏನು ಮಾಡ್ತಾ ಇದ್ರಿ ಸರ್ ಕಾಂಗ್ರೆಸ್ನವರು? ಖಂಡಿತವಾಗಿ ಇರೋ ಬೇರೆ ಪಕ್ಷದವರು ನಮ್ಗೆ ಹೇಳುವಂಥದ್ದು ಸರಿಯಾಗಿಯೇ ಇದೆ. ಯಾಕಂತೇಳಿದರೆ ನಾವು ತಳಮಟ್ಟದಲ್ಲಿ ನಾವು ಪಕ್ಷವನ್ನು ಕಟ್ತಾ ಇದ್ದೇವೆ. ಬಹಿರಂಗವಾಗಿ ಕೆಲವೊಂದು ಸಭೆಗಳನ್ನು ನಾವು ಮಾಡಿದ್ದೇವೆ, ಬಟ್ ಇನ್ನು ಮುಂದೆ ಮಾಡಲಿಕ್ಕಿದೆ. ಆದರೆ ನಮ್ಮ ಪ್ರಮುಖ ಆದ್ಯತೆ ಆಗಿದೆ ನಾವು ಬೂತ್ ಮಟ್ಟದಲ್ಲಿ ನಮ್ಮ ಪಕ್ಷವನ್ನು ಬಲಗೊಳಿಸುವುದು. ಯಾಕಂತೇಳಿದರೆ ಈಗ ಇಲೆಕ್ಟ್ರಾನಿಕ್ ಮೀಡಿಯಾ ಆಗಿರೋದ್ರಿಂದ ನಮಗೆಲ್ಲ ಅಂಕಿಅಂಶಗಳು ನಮ್ಮ ಹತ್ರ ಇದೆ, ಯಾವ್ಯಾವ ಬೂತಲ್ಲಿ ಮುನ್ನಡೆ ಇದೆ, ಎಲ್ಲೆಲ್ಲಿ ನಾವು ಹಿಂದಿದ್ದೀವಿ, ಎಲ್ಲ ಮಾಹಿತಿಗಳು ನಮ್ಮ ಹತ್ರ ಇದೆ. ಅದಕ್ಕೆ ಪೂರಕವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ.
ಜನರಿಗೆ ಈ ಬಾರಿ ನೀವು ಏನು ಆಶ್ವಾಸನೆಯನ್ನು ನೀಡಲಿಕ್ಕೆ ಇಷ್ಟಪಡ್ತೀರಿ? ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ಕುಂದಾಪುರದಲ್ಲಿ ಕಾಂಗ್ರೆಸ್ ಆಡಳಿತ ಇಲ್ಲ, ಆದ್ದರಿಂದ ನಮಗೆ ಸ್ಥಳೀಯವಾಗಿ ಅನೇಕ ಜನರು ಒಂಥರ ಕಷ್ಟದಲ್ಲಿದ್ದಾರೆ. ಯಾವುದೇ ಸರ್ಕಾರಿ ಕೆಲಸಗಳು ಆಗ್ತಾ ಇಲ್ಲ, ಯಾವುದೇ ಅನುದಾನಗಳು ಬರ್ತಾ ಇಲ್ಲ, ಇಂಥ ಹಲವಾರು ವಿಚಾರಗಳು ಸ್ಥಳೀಯವಾಗಿ ನಮಗೆ ಆದ್ಯತೆಗಳಾಗಿವೆ. ಸೊ ಈ ಆದ್ಯತೆಗಳ ಮೂಲಕವೇ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಅದು ಮಾತ್ರ ಅಲ್ಲ, ಈಗ ನಮ್ಗೆ ತಿಳಿದ ಹಾಗೆ ಡಬಲ್ ಇಂಜಿನ್ ಸರ್ಕಾರ ಇದೆ ಕೇಂದ್ರದಲ್ಲಿ ರಾಜ್ಯದಲ್ಲಿ. ಇದು ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು, ಬಿ ಜೆ ಪಿಯವರು ಮುಖ್ಯವಾಗಿ ಆಡಳಿತ ಮಾಡಿದರೆ ಏನೆಲ್ಲ ಆಗ್ತದೆ ಅನ್ನೋದು ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಮಾಹಿತಿ ಇದೆ. ಆದ್ದರಿಂದ ನಮಗೆ ಈ ಸಲ ತುಂಬ ಬೆನಿಫಿಟ್ ಇದೆ. ಯಾಕಂಥೇಳಿದರೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರವಿದ್ದು ಏನೆಲ್ಲ ಕಷ್ಟಗಳು ಜನರು ಎದುರಿಸ್ತಾ ಇದ್ದಾರೆ, ಮತ್ತು ಸ್ಥಳೀಯವಾಗಿ ನಾವು ಹಲವಾರು ವರ್ಷಗಳಿಂದ ಇಲ್ಲಿ ಬಿ ಜೆ ಪಿ ಆಡಳಿತ ಇರುವುದರಿಂದ ಏನೆಲ್ಲ ಸಮಸ್ಯೆಗಳಾಗಿವೆ ನಮಗೆ ಕೇಳುವರೇ ಯಾರು ಇಲ್ಲ. ಅದರಿಂದ ನಾವು ಜನರೆಲ್ಲರೂ ಬದಲಾವಣೆಯನ್ನು ಬಯಸ್ತಿದ್ದಾರೆ, ಆ ಬದಲಾವಣೆಗೆ ಪೂರಕವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗೆ ಜನರು ನಿಮಗೆ ಬೆಂಬಲ ಕೊಡ್ತಾರೆ ಅನ್ನುವಂಥ ನಂಬಿಕೆ ಉಂಟಾ ಸರ್? ಖಂಡಿತವಾಗಿ ಈ ಸಲ ಕಳೆದ ಚುನಾವಣೆ ಥರ ಅಲ್ಲ, ಈ ಸಲ ನಾವು ಸ್ಥಳೀಯವಾದ ಅಭ್ಯರ್ಥಿಗಳು ನಮ್ಮ ಆಯ್ಕೆಯನ್ನು ಮಾಡುವ ಒಂದು ಪ್ರೋಸೆಸ್ಸಲ್ಲಿ ನಾವು ಇದ್ದೇವೆ. ಈ ಹಿಂದೆ ನಮ್ಮ ಹತ್ರ ಹೊರಗಿನ ಕ್ಯಾಂಡಿಡೇಟ್ ನಮ್ಮ ಹತ್ರ ಬಂದರು, ಬಟ್ ಈ ಸಲ ನಮ್ಮ ನಾಲ್ಕು ಯೋಗ್ಯ ಕ್ಯಾಂಡಿಡೇಟ್ಗಳು ನಮ್ಮ ಕೈಯಲ್ಲಿವೆ. ಸೊ ಅವರು ಪಕ್ಷದ ತಳಮಟ್ಟದ ಪ್ರತಿಯೊಬ್ಬರ ಒಂದು ಪರಿಚಯ ಇರುವಂಥ ನಮ್ಮ ಕ್ಯಾಂಡಿಡೇಟ್ಗಳು. ಸೊ ಆದ್ದರಿಂದ ಖಂಡಿತವಾಗಿ ಈ ಸಲ ನಾವು ಗೆಲ್ತೀವಿ. ಇಲ್ಲಿ ಯಾವ ಪಕ್ಷ ಬಂದರೂ ಕೆಲಸ ಆಗುವುದಿಲ್ಲ, ಯಾವ ಕೆಲಸ ಆಗುವುದಿಲ್ಲ, ಏನು ಕೆಲಸ ಆಗಲೂ ಇಲ್ಲ, ಬರೇ ಉಡ್ಕಂಬ್ದು ಗಲಾಟೆ ಇದೇ ಸೈ ಆಯ್ತಾ, ಎಂತ ಮಾಡಲೂ ಇಲ್ಲ. ಅಲ್ಲಡೇರಿ ಹೆಂಗೆ ಕೆಟ್ಟವ್ರು ಅಷ್ಟಕ್ಕೆ ಅವರಿದ್ರು ಮತ್ತಿನಂತ ಎಲ್ಲಿ ಕುಂದಾಪುರ ಕೆಲಸ ಮಾಡಿದ್ರು ಅಂತ ಇಲ್ಲೇ ಎಂತ ಮಾಡ್ತ್ರ. ನಾವು ಈ ಸತಿಯ ಈ ಸತಿ ಈಗ ಯಾವ್ದಕ್ಕೆ ಯಾವ್ದಕ್ಕೆ ಹಾಕೋದು, ಕಾಂಗ್ರೆಸ್ಸಿಗೆ ಹಾಕೋದಲ್ಲ, ಮಾಡ್ತಾರ ನೋಡು ಪುನಃ ಚೇಂಜ್ ಮಾಡು ಅಂತ ಆಯ್ತಾ. ಹಾಂ ಅವ್ರು ಬರಲಿ ಅಂತ, ಹಾಂ ಬದಲಾವಣೆ ಮಾಡು. ಐದು ವರ್ಷದಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟರು ಒಳ್ಳೆ ಕೆಲಸ ಮಾಡಿರ ಇಲ್ಲ? ಹಾಂ ಮಾಡಿರಲ್ಲ, ಸಾಧಾರಣ ಒಳ್ಳೆ ಮಾಡಿದ್ದಾರೆ. ಬಾಕಿ ಏನಿತ್ತು ನಮಗೆ ಗೊತ್ತಿಲ್ಲ, ಒಟ್ಟು ಕೆಲಸ ಮಾಡಿದ್ದಾರೆ, ಕೊಡೋರು ಎಲ್ಲ ಕೊಟ್ಟಿದ್ದಾರೆ, ಮಾಡೋದೆಲ್ಲ ಮಾಡಿರ. ಅವ್ರು ಮಾತ್ರ ಎದುರು ಬರ್ತಿಲ್ಲ, ಒಳಗೆ ಇರ್ತಾರೆ, ಯಾರಿಗೂ ಕಾಣಿಸೋದಿಲ್ಲ, ಪೇಪರಿಗೂ ಸಿಗುವುದಿಲ್ಲ, ನಮಗಂತೂ ಸಿಗುವುದೇ ಇಲ್ಲ. ಒಳಗೆ ಹೇಗಂಡು ಕೆಲಸ ಮಾಡ್ತಾರೆ, ಅದು ಒಳ್ಳೆ ಮಾಡ್ತಾರೆ, ರಿಕ್ಷದಂಗೆಲ್ಲ ಹೋಗಿ ಕೆಲಸ ಮಾಡಿ ಬರ್ತಾರೆ. ಸರಿ ಯಾರು ಬರ್ಕಂತೇಳಿ ಅವ್ರಿಗೆ ಕೆಣಕಿನ್ನು, ಅವ್ರು ಬಂದರೆ ಒಳ್ಳೇದಂತೇಳಿ ಎಲ್ಲ ಹೇಳ್ತಾರೆ. ಬೇರೆ ಅವರು ಅವರೇ ಬರಲಿ, ಮತ್ತೆ ಯಾರು ಬರ್ತಾರೆ, ಮತ್ತೆ ಯಾರು ಬರ್ತಿಲ್ಲ. ಪಕ್ಷ ಮುಖ್ಯನೇ ವ್ಯಕ್ತಿ ಮುಖ್ಯನಾ? ಪಕ್ಷನೇ ಮುಖ್ಯ, ವ್ಯಕ್ತಿ ಕಡೆ. ವ್ಯಕ್ತಿ ಅದೇ ಗೆದ್ರ ಮೇಲೆ ಏನಾದ್ರು ಮಾಡ್ತಾರಲ್ಲ ಅವರು. ಎಲೆಕ್ಷನ್ ತಯಾರಿ ಹೆಂಗಿತ್ತು, ಜೋರಿತ್ತ? ಇಲ್ಲ ಸಾಧಾರಣ ಇತ್ತು ಅಷ್ಟೇ, ಇನ್ನೂ ಸುರ ಇಲ್ಲ. ಹಾಂ ಯಾವ ಪಕ್ಷ ಬರ್ಕಿ ಸಲ ಇಲ್ಲ? ಇಲ್ಲ ಹಾಲಾಡಿ ಶ್ರೀನಿವಾಸ ಶೆಟ್ರೆ. ಎಂತಕ್ಕೆ? ಬಿ ಜೆ ಪಿ ಮತ್ತು ಅವ್ರೆದ್ರಿಗೆ ಯಾರು ನಿಂತರೂ ಬರೋದಿಲ್ಲ, ಹಾಗೆ ಅವ್ರು ಇಲ್ದಿರೆ ಬೇರೆ ಪಕ್ಷ ಬರೋದು, ಅವರಿದ್ದರೂ ಬರ್ತಿಲ್ಲ. ಐದು ವರ್ಷ ಆಯ್ತು, ಐದಾರು ವರ್ಷ ಅವರೇ ಸೋಲಿಲ್ಲದ ಸರ್ದಾರ ವಾಜಪೇಯಿ ಅಷ್ಟೇ. ಹಾಲಾಡಿಯರು ಇದ್ರೆ ಯಾರು ನಿಂತರು ಸೋಲ್ತಾರ? ಸೋಲ್ತರು ಗ್ಯಾರಂಟಿ, ಅದು ಬರೆದು ಕೊಡ್ತೇನೆ ನಾನು ಬೇಕಾದ್ರೆ. ಹಾಲಾಡಿಯರು ಇದ್ರೆ ಯಾರು ನಿಂತರು ಸೋಲ್ತರು. ಹಾಲಾಡಿ ಬಿಟ್ಟರೆ ಹೋಯ್ತು ಬಿ ಜೆ ಪಿ ಹೋಯ್ತು, ಇಲ್ಲಿ ಬಿ ಜೆ ಪಿ ಬರ್ತಿಲ್ಲ. ಶ್ರೀನಿವಾಸ ಪೂಜಾರ್ ನಿಂತರು ಬರ್ತಿಲ್ಲ. ಹಾಂ ಹಾಲಾಡಿಯರು ಇದ್ರಿ ಅಷ್ಟು ಫೈಟ್ ಇತ್ತು. ಹಾಂ ಒಳ್ಳೆ ಕೆಲಸ ಮಾಡಿರ ಐದು ವರ್ಷ? ಹೌದು ಒಳ್ಳೆ ಕೆಲಸ ಮಾಡಿರು, ಬಂದವರಿಗೆಲ್ಲ ಹೋಗಿ ಇದು ಮಾಡಿರು, ಮತ್ತು ಮನೆಗೆ ಹೋದವ್ರು ಯಾರಿಗೂ ಅವ್ರು ಇದು ಮಾಡುವುದಿಲ್ಲ, ಏನೋ ಸ್ವಲ್ಪ ಕೊಡ್ತಾರೆ ಅವರು, ಅವರ ತೋಟ ಮನೆ ಎಲ್ಲ ಇದು ಮಾಡಿ ಅವ್ರಿಗೆ ಇದು ಮಾಡಿರು. ಕೆಲವು ರಸ್ತೆ ಎಲ್ಲ ಮಾಡಿರು, ಒಳ್ಳೊಳ್ಳೆ ರಸ್ತೆ ಎಲ್ಲ ಇದು ಮಾಡಿರು. ಹಾಂ ಅವ್ರ ಕ್ಷೇತ್ರದಲ್ಲಿ ಒಳ್ಳೆ ಇದು ಮಾಡಿರು. ಹಾಗಾದರೆ ಹಾಲಾಡಿ ಪಕ್ಕ ಪಕ್ಕ ಈ ಕ್ಷೇತ್ರದಲ್ಲಿ ಹಾಲಾಡಿ, ನಮ್ಮ ಬ್ರಹ್ಮಾವರ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಾಡಿಯರು ಗ್ಯಾರಂಟಿ, ಅದು ಗ್ಯಾರಂಟಿ, ಮತ್ತೇನು ಕೇಳಬೇಡಿ. ಹಾಂ ಅಂದರೆ ಈ ಸಲ 90% ಬಿ ಜೆ ಪಿ ಬರುತ್ತೆ ತೋಟೆಯಲ್ಲಿ, ಆದರೆ ಹೇಳೋಕ್ಕಿಲ್ಲ ಈ ಸಮೀಕ್ಷೆ ಕಿಮ್ಮಸಿ ನಿಮ್ಮ ಸಮೀಕ್ಷೆ ಎಲ್ಲ ಹೆಂಗಿತ್ತೋ ಯಾರಿಗೆ ಗೊತ್ತು, ಅದು ಹೇಳೋಕ್ಕಿಲ್ಲ ಆಯಿತಾ. ಯಾವುದಕ್ಕೂ ಮೋದಿ ಎಲ್ಲರೂ ಮೋದಿಗೆ, ಮೋದಿನ ಕಂಡೆ ಓಟು. ಹಾಂ ಹಾಗಾಗಿ ಹಂಗೆ ಈಗ ಹಾಲಾಡಿಯರಿಗೆ ಕೆಲಸ ಮಾಡಿರಂತೇಳಿ ಹೇಳಿರಿ, ಇನ್ನು ಏನಾದರೂ ಅವ್ರು ಮಾಡೋಕೆ ಇದ್ದಲ್ಲ ಬಾಕಿ ಇತ್ತ? ಬಾಕಿ ಇತ್ತು, ಅವ್ರಿಗೆ ಮಿನಿಸ್ಟ್ರಿ ಕೊಟ್ಟು ಕಾಣಿ ಬರುತ್ತೆ, ಅವ್ರಿಗೆ ಮಿನಿಸ್ಟ್ರಿ ಸಿಕ್ಕಕ್ಕೆ. ಹಾಂ ಹಾಗೆ ಹೌದು, ನಮ್ಮೂರಲ್ಲಿ ಒಬ್ರು ಇದ್ರಲ್ಲೇ ನಮ್ಮ ಕೋಟ ಶ್ರೀನಿವಾಸ ಪೂಜಾರ್ ನಮ್ಮ ಫ್ರೆಂಡ್. ಹಾಂ
ಅವರು ಕೆಲಸ ಮಾಡಿರಿ, ಯಾರಿಗೆ ಕೆಲಸ ಮಾಡಿರೋನ್ ಗೊತ್ತಿಲ್ಲ. ನಮಗೆಂತ ಕೆಲಸ ಮಾಡಿಕೊಳ್ಳಿಲ್ಲ. ನಾನು ಬಿ ಪಿ ಎಲ್ ಕಾರ್ಡ್ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೆ, ಆಯಲಿಲ್ಲ. ಇನ್ನು ಯಾರ ಹತ್ರ ಕೇಳ್ಬೋದನ್ ಗೊತ್ತಿಲ್ಲ ಅಷ್ಟೇ. ಇಷ್ಟು ವರ್ಷ ಆಯ್ತು, ಹಾಂ, ಎಂತ ಮಾಡ್ತಾನ ಗೊತ್ತಿಲ್ಲ. 5 ವರ್ಷದಲ್ಲಿ ಹಾಲಾಡಿಯರ್ ಕೆಲಸ ಮಾಡಿದ್ದೆಲ್ಲ ತೃಪ್ತಿ ಕೊಟ್ಟಿದ್ದ ತಮಗೆ? ಹಾಂ, ಅಡ್ಡಿಲ್ಲ, ಸಾಧಾರಣ ಮಟ್ಟಿಗೆ ಅಡ್ಡಿಲ್ಲ. ಇದೋರು ಮೊದಲಿನಕ್ಕಿಂತ ಎಷ್ಟು ಅಡ್ಡಿಲ್ಲ ಇವಾಗ, ಏನು ತೊಂದರೆ ಇಲ್ಲ. ಹಂಗೇನು ಈ ಸಲ ಯಾವ ಪಕ್ಷ ಬರ್ತಿಲ್ಲ? ಆದರೆ ಎಲ್ಲದು 50-50 ಇದೆ, ಯಾವುದು ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ನಿಮ್ಗೆ ಯಾವ ಪಕ್ಷ ಬರ್ತದೆ, ಯಾರು ಬಂದರು ಒಳ್ಳೆ ಕೆಲಸ ಮಾಡ್ತಾರೆ? ಆದರೆ ಸೆಂಟ್ರಲ್ಲಿ ಮೋದಿ ಇರೋದ್ರಿಂದ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಆದರೆ ಕೆಲವರಲ್ಲಿ ಒಂದೊಂದು ಹಳ್ಳಿಲಿ ಏನಾಗುತ್ತೆ ಅಂದರೆ ಅವ್ರದ್ದು ಅಷ್ಟೊಂದು ಇದಿರೋದಿಲ್ಲ, ಅವರು ವರ್ಕ್ ಮಾಡೋದಿಲ್ಲ ಕೆಲವರು, ಅದರಿಂದ ಸ್ವಲ್ಪ ಇದಿದೆ. ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ತೀರಿ, ಪಕ್ಷ ನೋಡಿ ಓಟ್ ಹಾಕ್ತೀರಿ? ನಾವು ಸೆಂಟ್ರಲ್ ಸ್ವಲ್ಪ ಇದು ಮಾ ಇಮೇಜ್ ಇದೆ, ಆ ಇದು ಪ್ರಕಾರ ಇದು ಮಾಡ್ತೀವಿ ಅಷ್ಟೇ. ಇಲ್ಲಿ ಕೋಟದ ಬದಿಗೆಲ್ಲ ಒಳ್ಳೆ ಕೆಲಸ ಮಾಡಿರಾ? ಅಡ್ಡಿಲ್ಲ, ಇಲ್ಲಿ ಜನರಿಗೆ ಕೆಲವೊಂದೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ, ಅದರಲ್ಲಿ ಒಳಗೋಗಿ ಅವ್ರು ನೋಡಿ ಮಾಡಬೇಕಾಗುತ್ತೆ. ಆದರೂ ಸ್ವಲ್ಪ ಈ ಸರ್ತಿ ಸ್ವಲ್ಪ ಇದೇ ಇದೆ, 50-50 ಟೈಪ್. ಎಲೆಕ್ಷನ್ ತಯಾರಿ ಹೆಂಗಿತ್ತು ಕೋಟದಾಗೆ? ಜೋರು ಉಂಟು, ಜೋರು ಉಂಟು, ಜೋರು ಉಂಟು. ಶಾಸಕರು ಎಲ್ಲ ಬರ್ತಾ ಇದ್ದಾರೆ. ಯಾವ ಪಕ್ಷ ಬರ್ತಿ ಇಲ್ಲಿಗ? ಇಲ್ಲಿಗ ಪಕ್ಷ ಯಾವುದಂತ, ನಾವು ಪಕ್ಕ ಬಿಜೆಪಿ, ಪಕ್ಕ ಬಿಜೆಪಿ, ಇವತ್ತಲ್ಲ ಮೊದಲಿಂದ ಬಿಜೆಪಿ. ಇವರೆಲ್ಲ ಇಲ್ಲೇ ಇದ್ದವರು, ಇಲ್ಲಿ ಯಾವ್ದು ನಮ್ಗೆ ಗೊತ್ತಿಲ್ಲ. ನಮ್ಮ ಪಕ್ಕ ಬಿಜೆಪಿ ಬರ್ಬೇಕು, ಕೆಲಸ ಮಾಡ್ತಾರೆ, ಮತ್ತು ಅವ್ರಲ್ಲೊಂದು ಆಡಳಿತ ಒಂದು ಇದು ಇದಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಬರಲಿ, ಮಾಡಲಿ ಅವರು. ಈಗ ಮೋದಿಯವರು ಹೇಗಿದ್ದಾರೆ ಇವಾಗ? ಅಲ್ಲ ಹೇಳಿ, ಮೋದಿಯವರು ಹೇಗಿದ್ದಾರೆ? ಹಾಗೆ ಇರಲಿ, ಬಿಜೆಪಿ ಮಾಡಿದ್ರು. ಇವರು ಇಲ್ಲಿದ್ದು ನಾವಿರೋದು ಬೆಂಗಳೂರು, ಹಂಗೆ ನಾವಿಲ್ಲಿರೋ ನಾವು ಬೆಂಗಳೂರು ಹಂಗೆ ಇರೋದು, ಬಟ್ ಇವರೆಲ್ಲ ಇಲ್ಲೇ ಇರೋದು ಹೇಳಿದ್ದಾರೆ. ಮಾಡಿದ್ರು ಕೆಲಸ, ಹಾಲಡಿಯವರು ಒಳ್ಳೆ ಕೆಲಸ ಮಾಡಿ, ಮನೆಗೆಲ್ಲ ಹೋದರೆ ಎಲ್ರಿಗೂ ಬಡವರಿಗೆಲ್ಲ ಹೆಲ್ಪ್ ಮಾಡಿದ್ರೆ ತುಂಬ ಒಳ್ಳೆಯವರೇ. ಬರಬೇಕು ಅವರು, ಬರಬೇಕು, ಹಾಂ, ಅವರೇ ಬರಬೇಕು, ಕೆಲಸ ಮಾಡಿಕೊಡ್ತಾರಲ್ಲ ಅವ್ರ, ಅವರೇ ಬರಬೇಕು. ಹಾಂ, ನಮ್ಗೆ ನಾವು ಅಷ್ಟು ಇದಿಲ್ಲ, ನಾವು ಬಿ ಜೆ ಪಿಗೆ ಓಟ್ ಹಾಕದ್ದೆ, ಮತ್ತು ಕಾಂಗ್ರೆಸ್ನೆಲ್ಲ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಈಗಿರೋ ಪರಿಸ್ಥಿತಿ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಯಜಮಾನ ಬೇಕಲ್ಲ, ನಡ್ಸ್ಕೊಂಡು ಹೋಗ್ಬೋದು. ಬರ್ಬೇಕಂತ ನಾವು ಹೇಳುದು ಅಭ್ಯರ್ಥಿ ಈಗ ಇದ್ದಾರೆ, ಶ್ರೀನಿವಾಸ ಶೆಟ್ಟರು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಯೋಗ್ಯ ಮನಸ್ಸ, ಭಾರಿ ಒಳ್ಳೆಯವರು, ಅವರೇ ಬರಲಿ ಅಂತ ನಮ್ಗೆ ಒಂದು ಅಭಿಪ್ರಾಯ. ಯಾವುದು ಯಾರು ಕ್ಯಾಂಡಿಡೇಟ್ ಯಾರು ನಮ್ಗವ್ರಿಗೆ ಈಗ ಎಷ್ಟೋ ವರ್ಷದಿಂದ ಇದ್ದಾರೆ ಶ್ರೀನಿವಾಸ ಶೆಟ್ಟರು ಮಾಡಿದ್ದೇವ್ರಿ, ಕಾಂಗ್ರೆಸ್ ಯಾರೇ ಅಂತ ಮಾಡಿರೋದು ಅಂತ ಗೊತ್ತಿಲ್ಲ, ಯಾರ್ದು ಅಂತ ಹೇಳೋದು ಮೆಮ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ ಎಂತ ಮಾಡೋದು. ಬಿ ಜೆ ಪಿ ಎಲ್ ಸಮರ್ಥ ವ್ಯಕ್ತಿ ಶ್ರೀನಿವಾಸ ಶೆಟ್ಟರೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಾಡಿಯವರು ಗೆದ್ದು ಬರಬೇಕು, ಆದರೆ ಲೋಕಲಲ್ಲಿ ಅವರು ಒಳ್ಳೆ ಕೆಲಸ ಮಾಡಬೇಕು. ರಾಷ್ಟ್ರ ಮಟ್ಟದಲ್ಲಿ ಮೋದಿಯವರು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿ ಜೆ ಪಿ ಸಲ ಬರಬೇಕಂತ ಎಲ್ಲರಿಗೂ ಒಂದು ಆಶೆ ಇದೆ. ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಹೆಸರು ಸಹ ಮತ್ತು ಒಳ್ಳೆಯ ಭದ್ರತೆ ಸಹ ಕೊಡ್ತಾ ಇದ್ದಾರೆ, ಉತ್ತಮವಾದ ಆಡಳಿತ ಕೊಡ್ತಾ ಇದ್ದಾರೆ. ಬಿ ಜೆ ಪಿ ಸಲ ಬರಬೇಕಂತ ನಮ್ಮೆಲ್ಲರ ಆಶಯ. ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ ಅನ್ನೋದು ನಮಗೆ ಅಷ್ಟು ಇದಿಲ್ಲ, ಬಿ ಜೆ ಪಿ ಬಂದರೆ ಉತ್ತಮವಾದ ಆಡಳಿತ ಕೊಡ್ತಾರೆ, ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಹ ಒಳ್ಳೆಯ ಒಂದು ಅಭಿವೃದ್ಧಿ ವಿಚಾರ ಇರಲಿ, ಯಾವುದೇ ಒಂದು ಸೂಕ್ಷ್ಮತೆ ಇರಲಿ, ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ನಮಗೆ ಪಕ್ಷ ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ, ಪ್ಲಸ್ ದೇಶದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗಬೇಕು. ಯಾವುದೇ ವಿಚಾರದಲ್ಲಿ ಭದ್ರತೆ ವಿಚಾರ ಇರಲಿ ಅಥವಾ ಅಭಿವೃದ್ಧಿ ವಿಚಾರ ಇರಲಿ, ಎಲ್ಲ ಉತ್ತಮವಾದ ಆಡಳಿತವನ್ನು ಕೊಡಬೇಕು. ಈಗ ಇರುವಂಥ ಪ್ರೆಸೆಂಟ್ ಗೌರ್ಮೆಂಟ್ ಜನರಿಗೆ, ಬಡವರಿಗೆ, ಮಿಡಲ್ ಕ್ಲಾಸ್ನವರಿಗೆ, ಟ್ಯಾಕ್ಸ್ ಕೊಡುವವರಿಗೆ ಯಾರಿಗೂ ಯಾವ ಬೆನಿಫಿಟ್ ಆಗುವಂಥದ್ದು ಪ್ರೋಗ್ರಾಮ್ ಅಂಥದ್ದು ಯಾವುದು ಕಣ್ಣಿಗೆ ತೋರದೇ ಇಲ್ಲ. ಅವ್ರು ಮಾತ್ರ ಹೇಳ್ತಾ ಇರ್ಬೋದು, ಸ್ಟೇಜ್ ಮೇಲೆ ಹೇಳ್ತಾ ಇರ್ಬೋದು, ಮತ್ತು ಕರಪ್ಷನ್ನಲ್ಲಿ ಮುಳುಗಿ ಹೋಗಿದೆ ಎಲ್ಲ ಪಾರ್ಟಿ. ನಾನು ಈ ಪಾರ್ಟಿ ಆ ಪಾರ್ಟಿ ಅಂತ ಹೇಳಿದೆ, ಎಲ್ಲ ಪಾರ್ಟಿಯವರು ಕರಪ್ಷನ್ನಲ್ಲಿ ಮುಳುಗಿ ಹೋಗಿದ್ದಾರೆ, ಜನರ ವಿಶ್ವಾಸವನ್ನೇ ಕಳ್ಕೊಂಡಿದ್ದಾರೆ. ನಮಗಾಗ್ತದೆ ನಾವು ಓಟ್ ಹಾಕಲಿಕ್ಕೆ ಹೋಗಬಾರ್ದಂತ, ಅದು ನಮ್ಮ ಅಭಿಪ್ರಾಯ. ಕುಂದಾಪುರದಲ್ಲಿ ಈ ಸಲ ಬರ್ತೀವಿ, ಇನ್ನು ಯಾರು ನಿಲ್ತಾರೆ ಅಂತೇಳಿ ಇನ್ನೂ ನಿರೀಕ್ಷೆ ಆಗಲಿಲ್ಲ. ಅಲ್ಲ, ಯಾರು ಬಂದರೂ ಕೆಲಸ ಮಾಡೋದು, ಇನ್ನು ರಾಜಕೀಯದಲ್ಲಿ ಯಾರ ಮೇಲೂ ಭರವಸೆನೇ ಇಲ್ಲ ನಮಗೆ.
ಯಾಕೆ ಹೇಳಿ, ಇನ್ನೆಲ್ಲ ಬರೋದೇ ದುಡ್ಡು ಮಾಡ್ಲಿಕ್ಕೆ, ಬಿಟ್ಟರು ಕೆಲಸ ಮಾಡ್ಲಿಕ್ಕೆ ಯಾರು ಬರ್ತಾರೆ ಅಂತ ಯಾರಿಗೆ ಹೇಳೋಕ್ಕೂ ಸಾಧ್ಯ ಇಲ್ಲ. ಇವತ್ತಿನ ರಾಜಕೀಯ ಸ್ಥಿತಿ ಹಾಗೆ ಉಂಟು. ಹೌದಾ, ಏನು ಮಾಡ್ತಾರೆ, ಏನು ಮಾಡ್ಲಿಕ್ಕೆ ಯಾರೂ ಬರೋದಿಲ್ಲ. ಅವ್ರವ್ರು ಗಟ್ಟಿಯಾಗಲಿ, ಎಲ್ಲ ಬಗ್ಗೆದವರು ನಾವು ಟೋಟಲ್ ಹೇಳೋದು. ಕಾಂಗ್ರೆಸ್ ಸರ್ಕಾರ ಇದ್ದಲ್ಲೇ ಗ್ಯಾಸಿಗೆ 350 ರೂಪಾಯಿ ಇದೆ, ಬಿ ಜೆ ಪಿ ಸರ್ಕಾರ ಬಂದ 1100 ಮಾಡಿ 1150 ಮಾಡ್ರೆ, ಜನರಿಗೆ ಕೃಷಿಯವರಿಗೆಲ್ಲ ಹಣ ಕಳಿಸ್ರೆ ಎಲ್ಲಿ ದುಡ್ಡ? 350 ರೂಪಾಯಿ ಗ್ಯಾಸನ್ನು 1100 ರೂಪಾಯಿ ಮಾಡಿ ಅದೇ ದುಡ್ಡು ನಮ್ಮ ಜನಿಗೆ ಕೊಟ್ರೆ ಅಂದರೆ ಜನರಿಗೆ ಏನು ಗೊತ್ತಾಯ್ತಾ ಗೊತ್ತಾಯ್ತಾ? ಬಿ ಜೆ ಪಿಯವ್ರು ನಮ್ಮ ತಿಂಗಳಿಗೆ 300 ಕಳಿಸ್ತಾರೆ, 600 ಕಳಿಸ್ತಾರೆ, 2000 ಕಳಿಸ್ತಾರೆ ಅಂದರೆ ಇದೇ ರೇಟನ್ನು ಜಾಸ್ತಿ ಮಾಡಿ ಅವರು ನಮ್ಮ ಜನರಿಗೆ ಕೊಟ್ರೆ. ಗ್ಯಾಸಿಗೆ ಅದೇ ರೇಟ್ ಇಡಲಿಲ್ಲ ಅವರು, ಕರೆಂಟ್ ಬಿಲ್ ಅದೇ ರೇಟಿಗೆ ಇಡಲಿಲ್ಲ ಅಲ್ಲ, ಎಲ್ಲದಕ್ಕೂ ಜಾಸ್ತಿ ಮಾಡಿ ಅದೇ ದುಡ್ಡು ನಮ್ಮ ಕೈ ದುಡ್ಡು ತಗೊಂಡು ನಮ್ಮ ಜನರಿಗೆ ಕೊಟ್ರು. ನೆಕ್ಸ್ಟ್ ನಮ್ಮ ಹಾಲಾಡಿ ಶ್ರೀನಿವಾಸ ಶೆಟ್ಟರ್ ಬಗ್ಗೆ ಹೇಳೋದೆ ಅಂದರೆ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಪಾರ್ಟಿಯವ್ರು, ನಾವಿಬ್ಬರು ಕಾಂಗ್ರೆಸ್ ಪಾರ್ಟಿಯವ್ರು. ನಾವು ಹೋದಾಗ ಬಿ ಜೆ ಪಿಯನ್ನು ಕರ್ಕೊಂಡು ಹೊತ್ತು ಹೋಗತ್ತೀಗ, ಬಿ ಜೆ ಪಿಯವ್ರನ್ನ ಹಿಂದೆ ಕೂರಿಸಿ ನಮ್ಮನ್ನು ಕಾಂಗ್ರೆಸ್ನವ್ರು ಮುಂದೆ ಕೂರಿಸ್ಕೊಂತಾರೆ. ಅವ್ರು ನಾವು ಹೇಳೋದು ಕೆಲಸ, ಆ ರೋಡ್ ಹಾಯ್ಕಂದ್ರೆ ಆ ರೋಡ್, ಈ ರೋಡ್ ಹಾಯ್ಕಂದ್ರೆ ಈ ರೋಡ್, ಚರಂಡಿ ಹಾಯ್ಕಂದ್ರೆ ಚರಂಡಿ, ಕ್ಯಾರಿ ಅಂದ್ರೆ ಕ್ಯಾರಿ, ಯಾವುದಕ್ಕೆ ಬೇಕಾದ್ರೂ ಅಷ್ಟು ಒಳ್ಳೆ ಕೆಲಸ ಮಾಡಿರೋರು. ಅವ್ರು ಬೇಡ ಅಂದ್ರೆ ಹೇಳೋಕೆ ಆತಿಲ್ಲ ನಮಗೆ. ಇನ್ನು ಅದೇ ಬಿ ಜೆ ಪಿ ಸರ್ ಮುಂದೆ ಕಾಂಗ್ರೆಸ್ಸೇ ಬರ್ಕ್, ರಾಜ್ಯದಲ್ಲಿ ಕಾಂಗ್ರೆಸ್ ಬರ್ಬೇಕು ಆಡಳಿತಕ್ಕೆ. ಕುಂದಾಪುರದಲ್ಲಿ ಶ್ರೀನಿವಾಸ ಶೆಟ್ಟರು ಬಂದ್ರೆ ನಮಗೇನು ಬೇಕಿರಲಿಲ್ಲ, ನಾವು ಕಾಂಗ್ರೆಸ್ ಆಗಿ ನಮಗೆ ತೊಂದರೆ ಇಲ್ಲ. ಒಳ್ಳೆ ಕೆಲಸ ಮಾಡಿದ್ರು ಅವರು, ಶ್ರೀನಿವಾಸ ಶೆಟ್ಟರು ಒಳ್ಳೆ ಕೆಲಸ ಮಾಡಿದ್ರು, ನಾವು ಅವ್ರನ್ನ ದೂರದಿಲ್ಲ. ಅವ್ರು ಎಷ್ಟೇ ವರ್ಷ ಇರಲಿ, ಜನರಿಗಾಗಲಿ ಯಾರಿಗೆ ಕಷ್ಟ ಸುಖಕ್ಕೆ ನಮ್ಮ ಕರ್ನಾಟಕದಲ್ಲಿ ಇಂಥ ಎಮ್ ಎಲ್ ಎಲ್ಲೂ ಇಲ್ಲ ಅಂತ ಸಹಾಯ ಮಾಡಿದ್ರು ಅವರು, ಗೊತ್ತಾಯ್ತಾ? ಆದ್ರೆ ಕಾಂಗ್ರೆಸ್ ಬಂದ್ರೆ ಜನರಿಗೆ ಅನುಕೂಲ ಆಗುತ್ತೆ ನೋಡಿ. ನಮ್ಮ ಲೆಕ್ಕ ಬಂದಾಗ ಏನು ಮಾಡಿದ್ರು, 2000 ರೂಪಾಯಿ ಗ್ಯಾಸ್ ಅನ್ನು ಕೊಟ್ಟಿದ್ರು. ಹೌದಾ, ಎಷ್ಟು ವರ್ಷ, ಎಷ್ಟು ದಿನ ಕೊಟ್ಟರು? ಒಂದು ಗ್ಯಾಸ್ ಒಲೆ ಕೊಟ್ಟು ಹೆಚ್ಚು ಕಡಿಮೆ ಇವಾಗ 2 ವರ್ಷದಿಂದ ಏನು ಸಬ್ಸಿಡಿ ಇಲ್ಲದೆ ಒದ್ದು ಉಸಲು ಮಾಡ್ಕೊಳ್ತಾ ಇದ್ರು. ಅದು ಕೊಟ್ಟಾಗ ಏನಾಯ್ತು ಜನರಿಗೆ? ಹೌದಾ, ಇವ್ರು ಬರುವಾಗ ಏನು ಇವ್ರ ಜೆಂಡ, ಇದೇ ತಿರ್ಲಿರು ಹಣ ತರ್ತೀನಿ ತಂದ್ರ? ಇರಲಿಲ್ಲ, ತರಲಿಲ್ಲಲ್ಲ. ಏನು ತಂದ್ರೆ? ಏನೂ ತರಲಿಲ್ಲ. ಸಾಧಾರಣ 50 ಭರವಸೆಗಳನ್ನು ಕೊಟ್ಟಿದ್ರು. ಯಾವ ಭರವಸೆಗಳು ಈಡೇರಿಸಿದ್ರು? ಆಗಲಿಲ್ಲ, ಕೊಟ್ಟಿದ್ರಾ? ನಿನಗೆ ಒಂದೊಂದು ಹೊಸ ಹೊಸ ಭರವಸೆಗಳನ್ನು ಹುಟ್ಟಾಗ್ತಾರೆ, ಬಿಟ್ಟರೆ ಮತ್ತೇನಿಲ್ಲ. ಬಿಜೆಪಿಯ ಭರವಸೆ ಅಂತಾರೆ, ಬಿಜೆಪಿ ಸರ್ಕಾರ ಉಳಿದ ಬಿಟ್ಟರೆ ಅವ್ರು ಏನು ಈಡೇರಿಸೋದೇನು ಇಲ್ಲ ಈ ದೇಶದಲ್ಲಿ. ನಮ್ಮ ಉಡುಪಿಯಲ್ಲಿ ಮಂಗಳೂರಲ್ಲಿ ಎಲ್ಲರೂ ಒಳ್ಳೆ ಓದಿ ಮಕ್ಕಳು ಸ್ಟೂಡೆಂಟ್ ಇದ್ರು. ಕಾಂಗ್ರೆಸ್ ಸರ್ಕಾರ ಇರುವ ಎಲ್ಲರಿಗೆ ಸರ್ಕಾರ ಕೆಲಸ ಸಿಕ್ಕಿತ್ತು, ಬಿ ಜೆ ಪಿ ಸರ್ಕಾರ ಬಂದ್ರೆ ಒಂದು ಮಕ್ಕಳಿಗೆ ಸರ್ಕಾರ ಕೆಲಸ ಇಲ್ಲ. ಯಾಕೆ ಮೇಡಮ್ ಇದ್ರು ಸಹ ಲಂಚನ್ ಕೊಟ್ಟೆ ಅವರು ಕೆಲಸಕ್ಕೆ ಹೋಗ್ಬೇಕು. ಪಿ ಎಸ್ ಎಲ್ ಹಗರಣ ಆಯ್ತು, ಏನು ಯಾರನ್ನೊಳಗೆ ಹಾಕಿದ್ದೀರಾ? ಡ್ರಗ್ಸ್ ಹಗರಣ ಆಯ್ತು, ಯಾರನ್ನೊಳಗೆ ಹಾಕಿದ್ದೀರಾ? ಯಾರನ್ನೂ ಹಾಕ್ತಾ ಇಲ್ಲ ನೀವು, ಎಲ್ಲ ಅಲ್ಲಲ್ಲಿಗೆ ಮುಚ್ಚಿ ಬಿಡ್ತಾ ಇದ್ರ. 70 ವರ್ಷದಿಂದ ಕಾಂಗ್ರೆಸ್ ಏನು ಮಾಡ್ತೀರಿ? 70 ವರ್ಷ ನಾವು ಮಾಡಿದ್ದನ್ನೇ ಇವ್ರು ಮಾಡ್ತಾ ಇರೋದು ಬಿಟ್ಟರೆ ಇವ್ರಿಗೆ ಬಂದು 5-10 ವರ್ಷದಲ್ಲೇ ಬರೀ ಅಷ್ಟು ಲಂಚನ ಇವ್ರು ಕವರ್ ಮಾಡಿ ಆಯ್ತು. ಹೌದಾ, ಹೌದಾ? ಅಲ್ಲ, ಕಾಂಗ್ರೆಸ್ ಬಂದ್ರೆ ನೋಡ್ಬೋದು ಹೇಳಿ. ನಾವು ಕಾಂಗ್ರೆಸ್ ಸರ್ಕಾರ ಇದ್ದಲ್ಲ, ನಾ ಹೇಳಲ್ಲ, 350 ರೂಪಾಯಿ ಗ್ಯಾಸ್ ಕೊಟ್ಟಿದ್ರ, ರೇಷನ್ ಕೊಟ್ಟಿದ್ರ, ಮತ್ತು ಕರೆಂಟ್ ಬಿಲ್ ಎಲ್ಲ ಕಮ್ಮಿ ಇದ್ದಿತ್ತು. ಈಗ ಕರೆಂಟ್ ಬಿಲ್ ನಾವು ಕಾಂಗ್ರೆಸ್ ಸರ್ಕಾರ ಇದ್ದಲ್ಲಿ ನಮ್ಮ ಮನೆಗೆಲ್ಲ 350 ರೂಪಾಯಿ 400 ರೂಪಾಯಿ ಬರೋದು, ಈಗ 1,500 ಬರೋದು. ಅದೇ ಬಿಲ್ಲನ್ನು ಜಾಸ್ತಿ ಮಾಡಿ ಈ ನಮ್ಮ ಹತ್ರ ಬಿಲ್ ತಗೊಂಡು ಅದನ್ನು ವಾಪಸ್ ಕೊಡ್ತಾ ಇದ್ದಾರೆ ನಮ್ಮ ಜನರಿಗೆ. ಹೌದಲ್ಲ ಮೇಡಮ್? ಕೃಷಿ ಸಾಲ, ಕೃಷಿಯಿಂದ ನಮಗೆ ಇದು ಮಾಡ್ತಾರೆ, ಆ ದುಡ್ಡಲ್ಲಿ ನಮ್ಮ ದುಡ್ಡೇ ತಗೊಂಡು ನಮಗೆ ವಾಪಸ್ ಕೊಡ್ತಿದ್ರೆ. ಈ ಹಳೆಯವ್ರು ಮಳೆಯವರಿಗೆಲ್ಲ ಗೊತ್ತಾಗ್ತಿಲ್ಲ, ಮೋದಿ ಸರ್ಕಾರ ಬಂದಲ್ಲಿ ನಮಗೆ ತಿಂಗಳಿಗೆ 10,000 ಸ್ಟೂಡೆಂಟಿಗೆಲ್ಲ 10,000 ಆಗ್ತಾರೆ ತಿಂಗಳಿಗೆ, 2 ತಿಂಗಳಿಗೆ, 6 ತಿಂಗಳಿಗೆಲ್ಲ. ಅದೆಲ್ಲ ಅವರಿಗೆಲ್ಲ ಒಳ್ಳೇದು ಅರ್ಥ ಹೌದು, ಆದ್ರೆ ನಮ್ಮ ಹಣ ತಗೊಂಡೇ ನಮಗೆ ಕೊಡ್ತಾ ಇದ್ರು ಕಾಂಗ್ರೆಸ್ ಸರ್ಕಾರ ಇದೆಲ್ಲ. ಮೇಡಮ್, ಆಯಾಯ ಕಾಲಘಟ್ಟದ ಇಲ್ಲಿ ದೇಶನ ಎಲ್ಲರೂ ಕಟ್ಟಿದ್ದಾರೆ. ಯಾರು ಬಂದು ವಸ್ತು ಕೊಟ್ಟು ಆಯಾ ಕಾಲಘಟ್ಟದ ಇಲ್ಲ, ರಾಜರ್ಮ ಕಾಲದಿಂದನೂ ಆಯಾ ಕಾಲಘಟ್ಟದ ಎಲ್ಲರೂ ದೇಶನ ಉದ್ಧಾರ ಮಾಡಿದ್ದಾರೆ. ನಾವು ಬಂದೇ ಉದ್ಧಾರ ಆಯ್ತಂದು ಹೇಳಲಿಕ್ಕೆ ಏನೂ ಇಲ್ಲ. ಹೌದಾ? ಹಾಗಾದ್ರೆ ಮೋದಿ ಒಬ್ಬರೇ ಎಲೆಕ್ಷನ್ ಫೀಲ್ಡಾಗಿ ಮಾಡ್ಲಕ್ಕಲ್ಲ, ಇವರೇ ಅದಕ್ಕೆ ಇವರಿಗೆ ವರ್ಚಸ್ಸಿಲ್ವ ಇಲ್ಲಿ ರಾಜ್ಯನ ಆಡಲಿಕ್ಕೆ? 10 ಸಲ ಮೋದಿ ದೇಶ ರಾಜ್ಯಕ್ಕೆ ಬಂದು ಚುನಾವಣೆ ಪ್ರಚಾರ ಮಾಡಿದ್ದಾರೆ, ಇವ್ರ ದೇಶ ಅದೇ ನಮ್ಮ ದುಡ್ಡನ್ನೇ ತಂದು ಚುನಾವಣೆ ಪ್ರಚಾರ ಮಾಡೋದಲ್ಲ. ಹಿಂದೆ ಆದ ಪ್ರಧಾನಿಗಳು ಯಾರು ಇಷ್ಟು ಪ್ರಚಾರಕ್ಕೆ ಬಂದದಿಲ್ಲ ಚುನಾವಣೆಗೆ. ಹೌದಾ? ಬಂದಿದ್ರಾ? ಯಾರೂ ಬರ್ತಾ ಇಲ್ಲ. ಇವತ್ತು ಅದೇ ಆ ಕಾಲದಲ್ಲಿ ಮನಮೋಹನ್ ಸಿಂಗ್ನಿಗೆ ಪ್ರಧಾನಿ ತಗೊಂಡ್ಬಂದು ಪ್ರಚಾರ ಮಾಡ್ತಾರೆ ಅಂದು ಇವ್ರು ಹೇಳಿದ್ರು. ಇವ್ರು ಯಾಕೆ ಕರೆಸ್ಬೇಕು ಅಷ್ಟು ಚುನಾವಣೆ ಪ್ರಚಾರಕ್ಕಿರ್ಲಿಕ್ಕೆ? ಒಂದು ದೇಶದ ಪ್ರಧಾನಿ ಒಂದು ರಾಜ್ಯಕ್ಕೆ ಬಂದು ಹೋಗೋದಾರೆ ಎಷ್ಟು ಹಣ ಬೇಕು? ಹೌದಾ? ಅದನ್ನು ಯಾರು ಭರಿಸೋದು? ನಮ್ಮ ದುಡ್ಡೇ ಅಲ್ವಾ? ನಮ್ಮ ದುಡ್ಡೇ ಅಲ್ವಾ? ನಮ್ಮ ದೇಶದ ದುಡ್ಡೇ ಅಲ್ವಾ? ಅದನ್ನು ಇವ್ರು ಕಮ್ಮಿ ಮಾಡಲಿ. ಗೆಲ್ಲುವುದಿದ್ರೆ ಹೇಗೂ ಜನಕ್ಕೆ ಒಳ್ಳೆ ಕೆಲಸ ಮಾಡೋದಿದ್ರೆ ಯಾರು ಚುನಾವಣೆಯಲ್ಲಿ ಓಟ್ ಹಾಕ್ತಾರೆ ಜನರೇ? ಮೋದಿಯೇ ಬಂದಿಲ್ಲ ಏನು ಚುನಾವಣೆಗೆ ಓಟ್ ಹಾಕ್ಬೇಕಂತೇನಿಲ್ಲ. ನಾವು ಮಾಡಿದ್ದ ಕೆಲಸ ಒಳ್ಳೇದಿದ್ರೆ ನಮ್ಮ ಜನ ಚುನಾವಣೆ ಓಟ್ ಹಾಕ್ತಾರೆ.
ಅದು ಹಾಕ್ತಾರೆ. ಇವರು ಅಷ್ಟು ಪ್ರಚಾರ ಕರ್ಕೊ ಬಂದಿಲ್ಲಿ ಖರ್ಚು ಮಾಡ್ಕಂತ ಅವಶ್ಯಕತೆನೇ ಇಲ್ಲ. ಆ ದುಡ್ಡು ಈ ದೇಶದ ಜನರಿಗೆ ಏನು ಸೌಕರ್ಯ ಮಾಡಿಕೊಳ್ಳಿ ಅದನ್ನು ಬಳಸಲಿ. ಅವರು ಹಾಲಾಡಿಯವರು ಕೆಲಸ ಮಾಡಿದ್ರು ಅಥವಾ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಈಗ ಓಟ್ ಯಾರು ಹಾಕ್ತಾರಲ್ಲ ಅವ್ರಿಗೆ ಗೊತ್ತಿದೆ. ಆದರೆ ವೆರಿ ಫಸ್ಟ್ ನಾನು ಹೇಳೋದು ಈಗ ಹಾಲಾಡಿಯರಾಗಲಿ ಅಥವಾ ರಘುಪತಿ ಭಟ್ರು ಅಥವಾ ಇನ್ಯಾರೋ ಬೈಂದೂರ್ ಕ್ಷೇತ್ರದಲ್ಲಿ ಯಾವುದೋ ಒಬ್ಬ MLA ನಿತ್ತ ಅಂತ ಹೇಳಿದರೆ ಅವನಿಗೆ ಕೋಟಿಗಟ್ಟಲೆ ಖರ್ಚಾಗತ್ತಲ್ಲ, ಆ ದುಡ್ಡು ಯಾರಿಗೆ ಕೊಡ್ತಾರೆ ಅನ್ನೋದು ಬೇಕು ಅಂತ ಹೇಳಿದ್ರೆ ಈ ಜನರಿಗೆ ಕೊಡ್ತಾರೆ. ಇಲ್ಲಿನ ಜನರು ಒಬ್ಬರು ಸರಿ ಇಲ್ಲ, ಅರ್ಥ ಆಯ್ತಾ? ಒಬ್ಬ MLA ನಿಲ್ಲಬೇಕಾದ್ರೆ ಅವನಿಗೆ 15-20 ಕೋಟಿ ಖರ್ಚಾಗುತ್ತೆ ಅಂತ ಹೇಳಿದ್ರೆ ಈ ಜನ ಇವರೆಲ್ಲ ಹಣ ತಗೊಂಡು ಓಟ್ ಹಾಕುವ ಹೊತ್ತಿಗೆ ಇಲ್ಲಿ ಅಭಿವೃದ್ಧಿ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾರೆ? ಅಭಿವೃದ್ಧಿ ಬಗ್ಗೆ ಯಾರೂ ಮಾತಾಡೋದಿಲ್ಲ ಇಲ್ಲಿ. ಈಗ ಎಲೆಕ್ಷನ್ ಆಗುವಾಗ ಅವನು ಎಷ್ಟು ಖರ್ಚು ಮಾಡ್ತಾನೆ, ನೀನು ಎಷ್ಟು ಕೊಡ್ತೀಯಪ್ಪ, ನೀನು 5,000 ಕೊಟ್ಟರೆ ಹಾಲಾಡಿ ಶ್ರೀನಿವಾಸ ಶೆಟ್ಟರು 5,000 ಕೊಟ್ಟಿದ್ದಾರೆ ಅಥವಾ ಈಗ ನೆಕ್ಸ್ಟ್ ಇಲ್ಲೋದು ಯಾರಿಗೆ ದಿನೇಶ್ ಹೆಗ್ಡೆ ಅವ್ರು 10,000 ಕೊಟ್ಟರು, ಈಗ ಮತ್ತೊಬ್ಬ ಯಾರು ನಿಂದ್ರೆ ಅವ್ರು 15,000 ಕೊಟ್ಟರೆ ಯಾರಿಗೆ ದುಡ್ಡು ಜಾಸ್ತಿ ಕೊಟ್ಟರೆ ಅವ್ರಿಗೆ ಓಟ್ ಹಾಕ್ತಾರೆ ಜನ. ಆಯ್ತಾ? ಆ ಥರ ಪರಿಸ್ಥಿತಿ ಇರುವಾಗ ಅಭಿವೃದ್ಧಿ ಬಗ್ಗೆ ಇಲ್ಲಿ ಕುಂದಾಪುರ ಕ್ಷೇತ್ರದಲ್ಲಾಗಲಿ ಅಥವಾ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಸಹ ಮಾತಾಡಿದ್ದಿಲ್ಲ ಇಲ್ಲಿವರಿಗೆ. ಕೇಳಿದರೆ ಬುದ್ಧಿವಂತರ ಜನ ಅಂತ ಹೇಳ್ತಾರೆ. ಉಡುಪಿ ಜಿಲ್ಲೆಯವರು ಮತ್ತು ಮಂಗಳೂರಿನವರೆಲ್ಲ ಕೇಳಿದರೆ ಬುದ್ಧಿವಂತರ ಜನ ಅಂತೇಳಿ ಹೇಳಿ ಇಲ್ಲಿ ಯಾವುದೇ ಯಾವುದು ಮೂಲಭೂತ ಸೌಕರ್ಯಗಳು ಯಾವುದ್ರ ಬಗ್ಗೆ ಇಲ್ಲಿ ಒಬ್ಬ ಮಗ ದನಿ ಎತ್ತದಿಲ್ಲ. ಇಲ್ಲಿ ದನಿ ಎತ್ತದ ಒಂದೇ, ಆ ಪಕ್ಷಕ್ಕೋಸ್ಕರ ಮಾತ್ರ ಹೋರಾಟಕ್ಕೆ ಬೇಕಾದೇನಿದೆ ಅದ್ರ ಬಗ್ಗೆ ಮಾತ್ರ ದನಿ ಎತ್ತಾರೆ, ಬಿಟ್ಟರೆ ಬೇರೆ ಅಭಿವೃದ್ಧಿ ಬಗ್ಗೆ ಯಾರೂ ಇಲ್ಲಿವರೆಗೆ ಮಾತಾಡೋದಿಲ್ಲ. ಜನರಂತೂ ಮಾತಾಡೋದೇ ಇಲ್ಲ ಇಲ್ಲಿನ ಜನ, ಅದರೂ ಎಕ್ಸ್ಪೆಷಲಿ ಕುಂದಾಪುರ ಜನ ಅಂತೂ ಇಲ್ಲಿವರೆಗೆ ಮಾತಾಡಿದ್ದೇ ಇಲ್ಲ. ಆಯಿತಾ? ಆ ದೃಶ್ಯ ಆ ಅದರಲ್ಲಿ ಅಂತ ಆ ಥರ ಇರಬೇಕಾದ್ರೆ ಇಲ್ಲಿ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡೋರು ಯಾರು ಅಥವಾ ಯಾರಿಗೆ ಪ್ರಶ್ನೆ ಮಾಡೋದು? ಶ್ರೀನಿವಾಸ ಶೆಟ್ಟರು ಮಾಡಿದಾರ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ನೀವು ನೋಡ್ತಾ ಇದ್ದೀರಿ ಅಥವಾ ಜನರು ನೋಡಿದ್ದಾರೆ. ಈಗ ನೆಕ್ಸ್ಟ್ ಇಲೆಕ್ಷನಿಗೆ ಅವರು ವಿನ್ ಆದಾಗ ಅಭಿವೃದ್ಧಿಯಿಂದ ವಿನ್ ಆಗಿದ್ರು ಅಥವಾ ಬೇರೆ ಇನ್ಯಾವ ದೃಷ್ಟಿಯಿಂದ ವಿನ್ ಆಗಿದ್ರು ಗೊತ್ತಾಗತ್ತಲ್ಲ ಮುಂದೆ ಅಲ್ವಾ? ನನ್ನ ಪ್ರಕಾರ ಈಗ ಮೊದಲನೇ ಈಗ ನೋಡಿ, ಒಂದು ಶಾಲೆ, ಒಂದು ಗ್ರಾಮ ಪಂಚಾಯತ್, ಒಂದು ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಅಥವಾ ಅದನ್ನು ಬಿಟ್ಟರೆ ಬೇರೆ ಏನು ಆಗಿದೆ ಇಲ್ಲಿ? ಅದು ಮೊದಲಿಂದ ಕೂಡ ಇದೆ, ಅದು ಹಾಗೇ ಇದೆ. ಅದಕ್ಕೆ ಸುಣ್ಣ ಬಣ್ಣ ಬೆಳೆದು ಪೇಂಟ್ ಆಗಿದೆ ಅಷ್ಟು ಬಿಟ್ಟರೆ ಮತ್ತಿನ್ನೇನಾಗಿದೆ? ಹೊಸ ಕಟ್ಟಡಗಳೆಲ್ಲಾಗಿದೆ, ಎಲ್ಲಿ ಒಂದು ಹಾಸ್ಪಿಟ್ಲು ಕುಂದಾಪುರ ಹಾಸ್ಪಿಟ್ಲು ಅಭಿವೃದ್ಧಿ ಜಿ ಶಂಕರ್ ಅವರು ಥ್ರೂ ಆಗಿದೆ ಅಷ್ಟೇ ಬಿಟ್ಟರೆ ಸರ್ಕಾರದಿಂದ ಅವರಿಂದ ಸವಲತ್ತಿನಿಂದ ಏನಾಗಿದೆ ಸರ್ಕಾರಿ ಆಸ್ಪತ್ರೆ ಅಲ್ವಾ? ಸರ್ಕಾರದಿಂದ ಏನು ಮಾಡಿದ್ದಾರೆ? ಜಿ ಶಂಕರ್ ಒಂದು ಕಟ್ಟಡ ಕಟ್ಟಿದ್ದಾರೆ, ಒಳ್ಳೆಯ ದೊಡ್ಡ ಕಟ್ಟಡ ಕಟ್ಟಿದ್ದಾರೆ. ಸರ್ಕಾರ ಏನು ಮಾಡಿದೆ ಅಂದರೆ ಸರ್ಕಾರದಿಂದ ಏನಾಗಿದೆ, ಯಾರಿಂದ ಆಗಬೇಕು? ಸರ್ಕಾರ ಮಾಡಬೇಕಾದ್ರೆ ಇಲ್ಲಿ ಯಾರು ಮಾಡಬೇಕು? ಶ್ರೀನಿವಾಸ ಶೆಟ್ಟರನ್ನು ನಾವು ದೂರುವುದಲ್ಲ, ಶ್ರೀನಿವಾಸ ಶೆಟ್ಟರು ಒಳ್ಳೆಯವರೇ. ಆಯಿತಾ? ಈಗ ಕಾಂಗ್ರೆಸ್ಸಲ್ಲಿ ದಿನೇಶ್ ಹೆಗ್ಡೆ ಇದೆ, ಅವರು ಸಹ ಒಳ್ಳೆಯವರೇ, ಎಲ್ಲರೂ ಒಳ್ಳೆಯವರೇ. ಆದರೆ ಅಭಿವೃದ್ಧಿ ಎಷ್ಟಾಗಿದೆ ಅಂತ ಪ್ರಶ್ನೆ ಮಾಡೋದು ಜನ ಪ್ರಶ್ನೆ ಮಾಡುವುದಿಲ್ಲ ಇಲ್ಲಿ. ಆಯಿತಾ? ಏ ಅವರು ಒಳ್ಳೆಯವರು, ಅವ್ರಿಗೆ ಓಟ್ ಹಾಕಿ, ಇವರು ಒಳ್ಳೆಯವರು ಇವ್ರಿಗೆ ಓಟ್ ಹಾಕಿ. ಏನಕ್ಕೆ ಓಟ್ ಹಾಕಬೇಕು ಅನ್ನೋ ಒಂದು ಸ್ವಲ್ಪ ಕನಿಷ್ಠ ಪರಿಜ್ಞಾನ ಇಲ್ಲದಿರುವ ಜನ ಇಲ್ಲಿ. ಅರ್ಥ ಆಯ್ತಾ? ಅದಕ್ಕೆ ಹೇಳೋದು, ಇಲ್ಲಿ ಜನ ಸರಿ ಆಗುವವರೆಗೆ ಇಲ್ಲಿ ಅಭಿವೃದ್ಧಿ ಆಗುವುದಿಲ್ಲ. ನಾನು ಯಾವುದೇ ರಾಜಕೀಯ ಪಕ್ಷದ ಅಭ್ಯರ್ಥಿಯನ್ನು ದೂರ್ಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದರೆ ಜನ ಪ್ರಶ್ನೆ ಕೇಳಿದರೆ ಅಥವಾ ಜನ ಏನಾದ್ರು ನಮಗೆ ಇಂಥದ್ದು ಬೇಕಂತ ಹೇಳಿದರೆ ಅವ್ರು ಮಾಡ್ಬೋದೇನು? ಇವ್ರು ಏನೂ ಕೇಳೋದೇ ಇಲ್ಲ, ಅವ್ರು ಮಾಡುವುದಿಲ್ಲ. ಅವ್ರು ಮಾಡಲಿಲ್ವೇನು? ಮಾಡೋದಿಲ್ಲ ಅಂತ ಹೇಳಿದ್ರೆ ಮಾಡಲಿಲ್ವೇನು? ಅವ್ರಿಗೆ ಇವ್ರು ಕೇಳಿಲ್ಲ ಅದಕ್ಕೆ ಮಾಡಲಿಲ್ವೇನು? ಅದೇ ವಿಷಯ ಇಷ್ಟೇ. ಇಲ್ಲಿ ಜನ ವೆರಿ ಫಸ್ಟ್ ಒಬ್ಬ ಈಗ MLA ನಿಂತ ವ್ಯಕ್ತಿಗೆ 10-20 ಕೋಟಿ ಬುದ್ಧಿವಂತರ ಜಿಲ್ಲೆಯಲ್ಲಿ ಖರ್ಚಾಗ್ತದೆ ಅಂತ ಹೇಳಿದರೆ ಹಾಗಾದರೆ ಜನ ಬುದ್ಧಿವಂತರ? ಯಾವುದಕ್ಕೆ? ಹಣ ತಗೊಳ್ಳಿಕ್ಕೆ ಬುದ್ಧಿವಂತರ? ಅಭಿವೃದ್ಧಿ ಮಾಡಲಿಕ್ಕೆ ಏನಾದರೂ ಯಾವುದು ರೀತಿಯ ಹೋರಾಟ ಇಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆಯಾ? ಅದೇ ನೀವು ಬೇರೆ ನಮ್ಮ ಉತ್ತರ ಕರ್ನಾಟಕ ಅಲ್ಲಿ ಇಲ್ಲೆಲ್ಲ ಹೋದರೆ ಸಾವಿರಗಟ್ಟಲೆ ಜನ ಸೇರಿ ನಮ್ಗೆ ಇಂಥದ ಒಂದು ಅವಶ್ಯಕತೆ ಇದೆ ಅನ್ನುವಂಥದ್ದು ಬೇಡಿಕೆಯನ್ನು ಇಡಲಿಕ್ಕೆ ಪಕ್ಷ ಭೇದ ಮರೆತು ಹೋರಾಟ ಮಾಡ್ತಾರೆ. ಇಲ್ಲಿ ಮಾಡ್ತಾರಾ? ಇಲ್ಲಿ ಮಾಡೋದಿಲ್ಲ. ಇಲ್ಲಿ ಬರೇ BJP ಕಾಂಗ್ರೆಸ್ ಅಷ್ಟೇ. ಅದರ ಅಭಿವೃದ್ಧಿಗೆ ಏನು ಬೇಕೋ ಅಷ್ಟು ಹೋರಾಟ ಮಾಡ್ತಾರೆ, ಎಲ್ಲ ರ್ಯಾಲಿಗಳು ಮಾಡ್ತಾರೆ, ಯಾವುದು ರಾಜಕೀಯ ಸಭೆಗಳನ್ನು ಮಾಡ್ತಾರೆ. ಅದನ್ನು ಬಿಟ್ಟು ಬೇರೆ ಯಾವ ಸಭೆ ಅಭಿವೃದ್ಧಿ ಸಭೆ ಇಲ್ಲಿ ಎಲ್ಲೂ ಆಗಲಿಲ್ಲ. ಅದಕ್ಕೋಸ್ಕರ ಅದನ್ನು ಕೇಳುವ ದಮ್ಮು ತಾಕತ್ತು ನಮ್ಮ ಜನರಿಗಿಲ್ಲ. ಆದ್ದರಿಂದ ಇಲ್ಲಿ ಅಭಿವೃದ್ಧಿ ಬಗ್ಗೆ ಕೇಳಲೇಬೇಡಿ ಅಷ್ಟೇ. ಕಾಂಗ್ರೆಸ್ನಲ್ಲಿ ಈ ಕಳೆದ 4 ಬಾರಿಗಿಂತ ಭರ್ಜರಿಯಾಗಿ ನಾವು ನಮ್ಮ ಯಂಗ್ ಹಾಗೂ ಎನರ್ಜೆಟಿಕ್ ಕ್ಯಾಂಡಿಡೇಟನ್ನು ಆರಿಸ್ಕೊಂಡಿದ್ದೇವೆ ಈ ಸಲ. ಯಾಕಂದರೆ ಜನರ ನಡುವೆ ಇದ್ದು ಜನರ ಕೆಲಸವನ್ನು ಮಾಡ್ತಾ ಇರುವಂಥ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಬಡವರಿಗೋಸ್ಕರ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಕೊಡುಗೆ ಇದ್ದಾನೆಯನ್ನು ನಾವು ಈ ಸಲ ಆರಿಸ್ಕೊಂಡಿದ್ದೇವೆ. ಮತ್ತು ಅವರು ಒಂದು 40 ವರ್ಷದ ಒಳಗಿನ ಯುವಕ, ಅವರಿಂದ ಈ ಸಲ ಕುಂದಾಪುರದ ಜನತೆಯನ್ನ ಕೆಲಸವನ್ನು ನಾವು ಯಾವ ರೀತಿ ಬೇಕಾದ್ರೂ ಮಾಡಿಸ್ಕೊಳ್ಳುವಂಥ ಒಂದು ಅದೃಶ್ಯ ನಮಗೆ ಒದಗಿ ಬಂದಿದೆ. ಯಾಕಂದರೆ ಅವರು ಬೆಳಿಗ್ಗೆ ಒಂದು 5 ಗಂಟೆಗೆ ತಮ್ಮ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ರಾತ್ರಿ 12 ಗಂಟೆಗೆ ಮಲಗುವಂಥ ಒಂದು ವ್ಯಕ್ತಿತ್ವದ ಒಂದು ಮನುಷ್ಯ. ಯಾವತ್ತೂ ಯಾವುದೇ ರೀತಿಯ ಜನರ ಒಂದು ಆಶೋತ್ತರಗಳನ್ನು ಅವರಲ್ಲಿ ಹೋಗಿ ಕೇಳಿಕೊಂಡ್ರೆ ಯಾವತ್ತೂ ಅವರು ನಗುಮುಖದಿಂದಲೇ ಉತ್ತರಿಸುವಂಥ ಒಬ್ಬ ಯುವಕ. ಮತ್ತು ಈಗ ಅಧಿಕಾರದಲ್ಲಿರುವಂಥ ಭ್ರಷ್ಟ 40% ಸರ್ಕಾರ
ಇವರು ನಾಡಿನ ಬಡ ಜನತೆ ಮೇಲೆ ಮನುವಾದವನ್ನು ಏರಿ ಬ್ರಹ್ಮ ವೈಶ್ಯ ಕ್ಷತ್ರಿಯ ಶೂದ್ರ ಎನ್ನುವಂಥ ಒಂದು ಕರಾಳವ ಶಾಸನವನ್ನು ಜನರ ಮೇಲೆ ಒಂದು ಹೇರ್ಲಿಕ್ಕೊಟ್ಟಿದೆ ಈ ಸರ್ಕಾರ. ಈ ಬಾರಿ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕದಲ್ಲಿ ಬರಲಿಲ್ಲ ಅಂತಿದ್ದರೆ ಬಡ ಜನತೆಗೆ ತೊಂದರೆ. ಯಾಕಂದರೆ ನಿಮಗೆ ಈ ಸಲ ಒಂದು ಒಳ್ಳೆ ಅಪರ್ಚುನಿಟಿ ಜನರಿಗೆ, ಯಾಕಂದರೆ ಸಿದ್ದರಾಮಯ್ಯನವರು ರಾಜಕೀಯದಿಂದ ನಿವೃತ್ತರಾಗಿ ಮನೇಲಿ ಕೂತರೆ ಅವ್ರಿಗೆ ಪೆನ್ಷನ್ ಸಿಗ್ತದೆ, ಅವರು ಸುಖವಾಗಿರ್ತಾರೆ. ಆದರೆ ಜನರು ಮಾತ್ರ ಈ ಬಾರಿ ಬಡ ಜನರು ಪಡಬಾರದ ಕಷ್ಟಕ್ಕೆ ಬೀಳ್ತಾರೆ. ಯಾಕಂದರೆ ಆದ್ದರಿಂದ ಕುಂದಾಪುರದಲ್ಲಿ ನಾವು ಒಳ್ಳೆ ಕ್ಯಾಂಡಿಡೇಟನ್ನು ನಾವು ಜನತೆ ನಿರೀಕ್ಷಿಸ್ತಾ ಇದೆ. ಜನರ ಕೆಲಸ ಮಾಡುವಂಥ ಒಬ್ಬ ಒಳ್ಳೆ ಕ್ಯಾಂಡಿಡೇಟನ್ನು ಆರಿಸಿದ್ದೇವೆ. ಅವರನ್ನು ಈ ಸಾರಿ ದಯವಿಟ್ಟು ಜನರು ಗೆಲ್ಲಿಸಬೇಕು. ನಮ್ಮ ಕಾಂಗ್ರೆಸ್ನ ಒಬ್ಬ ಉತ್ತಮ ಕ್ಯಾಂಡಿಡೇಟ್, ಇಷ್ಟು ಸಲ ಇಲ್ಲದಿರುವಂಥ ಒಂದು ಉತ್ತಮ ಕ್ಯಾಂಡಿಡೇಟನ್ನು ಆರಿಸಿದ್ದೇವೆ. ದಯವಿಟ್ಟು ಜನರು ಅವರನ್ನು ಆರಿಸಬೇಕು. ಹಾಗೂ ನಮ್ಮ ಕುಂದಾಪುರದ ಕ್ಷೇತ್ರದ ಏಳಿಗೆಯನ್ನು ಈಡೇರಿಸ್ಕೊಳ್ಬೇಕಾದ್ರೆ ಜನರು ನಮಗೆ ಸಹಕಾರ ಕೊಡಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತೇವೆ. ಕಾಂಗ್ರೆಸ್ಸೇ ಬರಬೇಕು, ಯಾಕಂತೇಳಿದ್ರೆ ಮೊದಲಿಂದ ಜನಪರವಾದಂಥ ಪಕ್ಷ ಅದು. ಸಾಮಾನ್ಯ ಜನರು ಆಯ್ಕೆ ಮಾಡ್ತಿರೋದು ಮೊದಲು ಅದನ್ನೇ. ಈ ಬಿ ಜೆ ಪಿ ಅನ್ನೋ ಶ್ರೀಮಂತ ವರ್ಗದವ್ರ ಪಕ್ಷ, ಬಡವರಿಗೆ ಏನಾದ್ರಿಂದ ಆಗಿದ್ದೇನೆ. ಈಗಿನ ಸಾಮಾನ್ಯ ರೇಟ್ನೇ ನೋಡಿ ನೀವು, ಗ್ಯಾಸ್ ತಗೊಳ್ಳಿ, ಎಣ್ಣೆ ತಗೊಳ್ಳಿ, ಬೇಳೆ ತಗೊಳ್ಳಿ, ಯಾವ ತಗೊಂಡ್ರು ರೇಟ್ ಗಗನಕ್ಕೆ ಹೋಗಿದೆ. ಅದೇನು ಕಮ್ಮಿಯಾಗೋ ಲಕ್ಷಣ ಇಲ್ಲ. ಮತ್ತು ಕುಂದಾಪುರಕ್ಕೆ ಮೂಲ ಬೇಕಾಗದ ಕೆಲವೊಂದು ಮೂಲಭೂತ ಸೌಕರ್ಯಗಳು ಬೇಕು. ಇಲ್ಲಿ ನಮ್ಮಲ್ಲಿ ಇನ್ನೊಂದು ಸರ್ಕಾರಿ ಆಸ್ಪತ್ರೆ ಇದೆ, ಅದು 25 ವರ್ಷ ಆಯ್ತು ಇವರು ಶಾಸಕರಾಗಿ, ಇನ್ನೊಂದು ಮೇಲ್ದರ್ಜೆಗೆ ಹೋಗಲಿಲ್ಲ. ಅದು ಇಲ್ಲಿಂದ ಹೊನ್ನಾವರದಿಂದ ಪೇಷಂಟ್ ಬರ್ತಾರೆ ಅಲ್ಲಿಗೆ, ಅದನ್ನೇನು ಮಾಡಲೇ ಇಲ್ಲ. ಅವ್ನು ಮೇಲ್ದರ್ಜೆ ತೊಗೊಂಡೋಗ್ಬೇಕು ಅದನ್ನು. ಮತ್ತು ನಮ್ಮ ಕುಂದಾಪುರ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿದ್ರೆ ಸುತ್ತಾಕಿ 8-10 ಕಿಲೋಮೀಟ್ರ್ ಹೋಗಬೇಕು. ಇಲ್ಲಿ KSRTCಯಿಂದ ಆಚೆಗೆ ಹೋದರೆ ಒಂದು ನಿಯರ್ ರೂಟ್ ಒಂದು 2 ಕಿಲೋಮೀಟ್ರ್ ರೋಡ್ ಮಾಡಿದರೆ ಅಲ್ಲಿಗೆ ಹೋಗ್ತದೆ. ಅದೊಂದು ಮೂಲ ಸೌಕರ್ಯ ಅಲ್ಲಿ ಬೇಕು. ಕುಂದಾಪುರದಲ್ಲಿ ಒಂದು ಎಲ್ಲಿ ಹತ್ತಿರದಲ್ಲಿ ಎಲ್ಲೂ ಸರ್ಕಾರಿ ಡಿಗ್ರಿ ಕಾಲೇಜ್ ಇಲ್ಲ. ಅದು ಬೇಕೇ, ಯಾಕಂತ ಹೇಳಿದ್ರೆ ಮೋಸ್ಟ್ ಎಲ್ಲಿಂದ ಹಳ್ಳಿಯಿಂದೆಲ್ಲ ಕುಂದಾಪುರಕ್ಕೆ ಬರ್ತಾರೆ. ಬಂದು ಇಲ್ಲಿ ಹಣ ಕೊಟ್ಟು ಬನಾರಸ್ ಕಾಲೇಜಿಗೆ ಮತ್ತೊಂದಕ್ಕೆ ಹೋಗ್ಬೇಕು ಬಿಟ್ಟರೆ ಜನರಿಗೆ ಬೇಕಾಗುವಂಥದ್ದು, ಬಡವರಿಗೆ ಬೇಕಾಗುವಂಥದ್ದು ಸರ್ಕಾರಿ ಕಾಲೇಜ್ಗಳೇ ಬೇಕಾದರೆ ಈ ಪ್ರೈವೇಟ್ ಕಾಲೇಜ್ಗಳು ಬೇಡ ನಮಗೆ. ಯಾಕಂತ ಹೇಳಿದ್ರೆ ಹಣ ಕೊಟ್ಟು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಈ ಇವತ್ತಿನ ದಿನದಲ್ಲಿ ಕಷ್ಟ. ಈ ರೀತಿ ಸಾಮಾನ್ಯ ರೇಟಲ್ಲಿ ಜೀವನ ಮಾಡೋದು ತುಂಬ ಕಷ್ಟ. ಅದರಲ್ಲಿ ಫೀಸ್ ಕೊಟ್ಟು ಮಕ್ಕಳು ಕಲಿಸೋದಂದ್ರೆ ಭಾರಿ ಕಷ್ಟ ಉಂಟು. ಒಂದು ಡಿಗ್ರಿ ಕಾಲೇಜ್ ಬೇಕು ಕುಂದಾಪುರಕ್ಕೆ ಮೇಯ್ನ್, ಪುರಸಭೆ ವ್ಯಾಪ್ತಿಯಲ್ಲೇ ಬೇಕದು. ಯಾಕಂತೇಳಿದ್ರೆ ಇನ್ನೊಂದು ಇಲ್ಲಿ ಕೋಟೇಶ್ವರದಲ್ಲಿ ಉಂಟು, ಅದು ತುಂಬ ದೂರ ಆಗುತ್ತೆ. ಇಲ್ಲೊಂದು ಬಸ್ ಹತ್ತಿ ಮತ್ತು ಅಲ್ಲಿಗೆ ಹೋಗಿ ಮತ್ತೆ ಬರಬೇಕು, ಅದು ಆಗೋದಿಲ್ಲ. ಅಂಥದ್ದನ್ನೆಲ್ಲ ಯಾರು ಮಾಡ್ತಾರೆ ಮುಂದೆ, ಯಾರು ಅದ್ರ ಬಗ್ಗೆ ನಾವು ನಿಮ್ಮ ನಮ್ಮ ನಮ್ಮ ಏನು ಆಕಾಂಕ್ಷೆಗಳಿದೆ ಅದನ್ನು ಯಾರು ಈಡೇರಿಸ್ತಾರೆ ಅಂಥವ್ರಿಗೆ ವೋಟ್ ಹಾಕ್ಬೇಕು ಅಷ್ಟೆ. ಕಾಂಗ್ರೆಸ್ಸೇ ಬರಬೇಕು, ನಮ್ಮ ಪ್ರಕಾರ ಕಾಂಗ್ರೆಸ್ಸೇ ಬರಬೇಕು. ಅವ್ರನ್ನ ಕುಂದಾಪುರ ಕ್ಷೇತ್ರದಲ್ಲಿ ನೋಡಿ ಎಲ್ಲಾದರೂ ಸಿಕ್ಕಿದ್ದಾರೆ ನೋಡಿ ಜನರಿಗೆಲ್ಲಾದರೂ. ಇವತ್ತಿನ ನಮ್ಮ ತಾಲೂಕು ಆಫೀಸ್ ವ್ಯವಸ್ಥೆ ನೋಡಿ, ಯಾವುದೇ ನೋಡಿ, ಅಲ್ಲಿ ಕಂಬ ಕಂಬ ಎಲ್ಲ ಹಣ ಕೇಳ್ತದೆ ಬಿಟ್ಟರೆ ಕೆಲಸ ಆಗೋದಿಲ್ಲ. ಶಾಸಕರಾದವರು ಅದನ್ನೆಲ್ಲ ಸ್ವಲ್ಪ ಗಮನ ತಗೊಳ್ಬೇಕು. ಇವರು ಮನೇಲಿ ಕೂತ್ಕೊಂಡು ರಾಜಕೀಯ ಮಾಡಿದ್ರೆ ಆಗೋದಿಲ್ಲ, ಫೀಲ್ಡಿಗೆ ಬರಬೇಕು. ರೋಡಿಗೆ ಬಂದು ರಾಜಕೀಯ ಮಾಡಿದ್ರೆ ಜನರ ಪರಿಸ್ಥಿತಿ ಏನಂತ ಗೊತ್ತಾಗುತ್ತೆ. ಇವರು ಮನೇಲಿ ಕೂತ್ಕೊಳ್ತಾರೆ ರಾಜಕೀಯ ಮಾಡಿದ್ರೆ, ಅದು ರಾಜಕೀಯ ಅಂತ ಹೇಳೋದಿಲ್ಲ. ಮೊದಲೆಲ್ಲ ಮಾಡಲಿಲ್ಲ, ಮೊದಲು ಕುಂದಾಪುರದ ಅಭಿವೃದ್ಧಿಗೆ ಹಿಂದಿನವರು ತುಂಬ ಶ್ರಮ ಪಟ್ಟಿದ್ದಾರೆ. ಇವ್ರು ಮಾಡಿದ್ರೆ ಮಾಡೋದಿಲ್ಲ ಅಂತ ನಾನು ಹೇಳಿ ಮಾಡಲಿಲ್ಲ ಅಂತ ಹೇಳಿಯಲ್ಲ. ಇವ್ರು ಮಾಡಿದ್ದು ಏನು ಕಾಣ್ತಾ ಉಂಟು, ಜನರ ಜೊತೆ ಇದ್ದಾರೆ ಅವರು. ಇಲ್ಲ, ನಿಮ್ಮ ತಾಲೂಕು ಆಫೀಸಿಗೆ ಕುಂದಾಪುರ ತಾಲೂಕು ಆಫೀಸಿಗೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಬ್ಲೋಕರ್ ಬಿಟ್ಟರೆ ನಮ್ಮ ಯಾವುದೇ ವ್ಯವಸ್ಥೆಗೆ ಹೋದ್ರೆ ಬ್ಲೋಕರ್ ಮುಖಾಂತರ ಹೋದ್ರೆ ಕೆಲಸ ಆಗುತ್ತೆ, ಜನಸಾಮಾನ್ಯರು ಹೋದ್ರೆ ಕೆಲಸ ಆಗೋದಿಲ್ಲ ಅಲ್ಲಿ. ಅದಕ್ಕಾಗಿ ಬದಲಾವಣೆ ಬೇಕೆ, ಈ ಬಾರಿ ಬದಲಾವಣೆ ಬೇಕೆ. ಈ ಬಾರಿ ಕಾಂಗ್ರೆಸ್ಸೇ ಬೇಕು. ಹಾಂ, ಮನೆಯಲ್ಲೇ ಕೂತ್ಕೊಂಡು ರಾಜಕೀಯ ಮಾಡ್ತಾರೆ. ಮನೆಯಲ್ಲಿ ಕೂತ್ಕೊಂಡು ರಾಜಕೀಯ ಮಾಡೋದು ನಮಗೆ ಜನಸಾಮಾನ್ಯರಿಗೆ ಹತ್ತಿರ ಸಿಗ್ಬೇಕು. ನಾವು ಅವ್ರನ್ನ ಹುಡುಕ್ಲಿಕ್ಕೆ ಹಾಲಾಡಿಗೆ ಹೋಗ್ಬೇಕು. ಅವ್ರ ಮನೆಯವ್ರದ್ದು ಹಾಲಾಡಿ ಇಲ್ಲ, ಅವ್ರು ಕುಂದಾಪುರಕ್ಕೆ ಎಲ್ಲೂ ಸಿಗೋದಿಲ್ಲ. ನಾವು ಅಲ್ಲಿ ಹಾಲಾಡಿಗೆ ಹೋಗ್ಬೇಕು ಬಿಟ್ಟರೆ ಇಲ್ಲಿ ಲೋಕಲ್ಲಾಗಿ ಅವ್ರು ನಮ್ಮ ಕೈ ಸಿಗೋದಿಲ್ಲ. ಅವ್ರು ಜನಸಾಮಾನ್ಯರ ಹತ್ತಿರ ಇದ್ದರೆ ಮಾತ್ರ ಯಾವುದೇ ಜನಪ್ರತಿ ಅಥವಾ ವಾರಕ್ಕೆ 1-2 ಸಾವಿರ ಅವ್ರದೊಂದು ಇಲ್ಲಿ ಆಫೀಸ್ ಮಾಡಿ ಅಲ್ಲಿ ಬಂದು ಕೂತ್ಕೊಂಡು ಜನರ ಏನು ಆಗು ಹೋಗುಗಳನ್ನು ತಿಳ್ಕೊಳ್ಬೇಕು. ಇವರು ಹುಡ್ಕೊಳ್ಳಿಕ್ಕೆ ಅಲ್ಲಿಗೆ ಹೋಗ್ಬೇಕು. ಇವರು ಮದುವೆ ಸಮಾರಂಭಗಳಿಗೆ ಅದಕ್ಕೆ ಇದಕ್ಕೆ ಹೇಳಿಕೆ ಕೊಟ್ಟರೆ ಬಂದು ಹೋಗ್ತಾರೆ ಶಾಸಕರು. ಅವಾಗ ಮಾತ್ರ ಶಾಸಕರು ಅಂತ ಗೊತ್ತಾಗುತ್ತೆ ಬಿಟ್ಟರೆ, ಇಲ್ಲಾದ್ರೆ ಶಾಸಕರು ಅಂತಲೇ ಗೊತ್ತಾಗೋದಿಲ್ಲ. 5 ವರ್ಷದಲ್ಲಿ ಹಾಲಾಡಿ ಅವ್ರು ಒಳ್ಳೆ ಕೆಲಸ ಮಾಡಿರ ಇಲ್ಲ? ಅಡ್ಡಿಲ್ಲ, ಸಾಧಾರಣ ಮಟ್ಟಿಗೆ ತೃಪ್ತಿ, ಫುಲ್ ಅಲ್ಲ. ಕೆಲಸ ಸಣ್ಣ ಪುಟ್ಟದೆಲ್ಲ ಆಗಿದೆ, ಆದರೆ ಸಾರ್ವಜನಿಕವಾಗಿ ತುಂಬ ಕೆಲಸ ಆಗೋದಿದೆ. ಆಗಿದ್ದರೆ ಒಳ್ಳೇದಿತ್ತು. ಮಾಡಿದ್ದಾರೆ, ಅವರಿಗೆ ಆಗುವಷ್ಟು ಕೆಲಸವನ್ನು ಮಾಡಿದ್ದಾರೆ ಸರ್. ಇದು ಈ ಸಲ ಯಾರು ಬರ್ಕು, ಯಾವ ಪಕ್ಷ ಬರ್ತು? ಈ ಸಲ ಬಿ ಜೆ ಪಿ ಬರಬೇಕು. ಯಾಕೆ? ಯಾಕೆಂದರೆ ನಮಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಹಿಂದೂ ಸಂಘಟನೆ ಇದ್ರ ಬಗ್ಗೆ ಇದಕ್ಕಾಗಿ, ಮತ್ತು ಈಗ ದೇಶದಲ್ಲಿ ಮೋದಿ ಇದರಿಂದ ಸ್ವಲ್ಪ ಒಳ್ಳೆಯ ಅಭಿವೃದ್ಧಿ ಆಗ್ತಾ ಇದೆ. ಅದೇ ರೀತಿ ರಾಜ್ಯದಲ್ಲೂ ಈಗ ಸ್ವಲ್ಪ ಕೆಲಸಗಳು ಆಗ್ತಾ ಇದೆ. ಹಿಂದೆ ಈಗ ಕಾಂಗ್ರೆಸ್ ಹಿಂದೆ ಇರೋದಕ್ಕಿಂತ ಈಗ ಬಿ ಜೆ ಪಿ ಅಡ್ಡಿಲ್ಲ ಅನಿಸುತ್ತೆ. ಆದ್ದರಿಂದ ಬಿ ಜೆ ಪಿ ಬರಬೇಕು. ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷ ಬರಲೇಬೇಕು.
ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬರಲೇಬೇಕು. ಬಿಜೆಪಿ ಅಭಿವೃದ್ಧಿ ಮಾಡಲಿಲ್ವ? ಎಲ್ಲಿ ಅಭಿವೃದ್ಧಿ ಮಾಡಿದೆ? ಏನು ಅಭಿವೃದ್ಧಿ ಮಾಡಿದ್ದೆ ನೋಡಿ, ತೋರಿಸಿ ನೋಡುವ ನೀವು. ಏನು ಅಭಿವೃದ್ಧಿ ಆಗಿದೆ ಹೇಳಿ. ಜನರು ಹೇಳ್ತಾರೆ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ, ಅದು ಅಭಿವೃದ್ಧಿ ಮಾಡಿ. ಎಲ್ಲಿ ರಸ್ತೆ ಅಭಿವೃದ್ಧಿ ಆಗಿದೆ? ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದ್ದಾಗ ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ವಿನಯ್ ಕುಮಾರ್ ಸೊರ್ಕೆ ಅವರು ಕುಂದಾಪುರಕ್ಕೆ 48 ಕೋಟಿ ರೂಪಾಯಿ ಕೊಟ್ಟು UGD ಅನುದಾನವನ್ನು ಮಾಡಿದರು. ಅದು ಇವತ್ತಿಗೆ ಕಾರ್ಯಕ್ರಮ ಇನ್ನಿಗೂ ಆಗಲಿಲ್ಲ. ಇಲ್ಲಿ ಇದ್ದಂಥ RTO ಕಚೇರಿ ಉಡುಪಿ ಹೋಗಿದೆ. ವಿನ್ನಿ ಫೆರ್ನಾಂಡಿಸ್ನವರು ಶಾಸಕರಾಗಿದ್ದಂಥ ಸಮಯದಲ್ಲಿ ಮಹಿಳಾ ಪೊಲೀಸ್ ಠಾಣೆ ಏನು ಮಾಡಿದರು, ಅದು ಈಗ ನಾಪತ್ತೆಯಾಗಿದೆ. ಇದ್ದಂಥ ಕಚೇರಿ ನಾಪತ್ತೆಯಾಗಿದೆ, ಮತ್ತು ಇದು ಅಭಿವೃದ್ಧಿಯಾ? ಮೆಡಿಕಲ್ ಕಾಲೇಜ್ ಇದೆಯಾ? ಇಂಜಿನಿಯರಿಂಗ್ ಕಾಲೇಜ್ ಇದೆಯಾ? ಏನಿದೆ ಹೇಳಿ. 25 ವರ್ಷದ ಅವಧಿಯಲ್ಲಿ ಶಾಸಕರಾದವರು ಏನು ಮಾಡಿದ್ದಾರೆ? ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದಾರೆ. ಇವತ್ತು ನಾವು ಇಂಜಿನಿಯರ್ ಕಾಲೇಜ್ ಕಲಿಬೇಕಾದ್ರೆ ಬೆಂಗಳೂರು, ಮಂಡ್ಯವೋ, ಹಾಸನಕ್ಕೋ ಹೋಗಬೇಕು. ಕುಂದಾಪುರದಲ್ಲಿದೆಯಾ ಅಥವಾ ನಮ್ಮ ಉಡುಪಿ ಜಿಲ್ಲೆ ಅಂತ ಹೇಳ್ತೇವೆ ನಾವು, ಉಡುಪಿ ಜಿಲ್ಲೆಯಲ್ಲಿದೆಯಾ? ಎಲ್ಲಿ ಅಭಿವೃದ್ಧಿ ಏನಿದೆ ಹೇಳಿ ನೋಡಿ. ಕುಂದಾಪುರ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ಎಂತಷ್ಟು ಅನುದಾನ ಬರುತ್ತೆ, ಅದು ಶಾಸಕರಾಗಿ ಮಾಡುವಂಥ ಕೆಲಸಗಳನ್ನು ಮಾಡಿದು ಬಿಟ್ಟಿದರೆ ಅವರಾಗಿ ಸ್ವತಃ ಸ್ವಇಚ್ಛೆಯಿಂದ ಅಥವಾ ಏನಾದರೂ ನಮ್ಮ ಕುಂದಾಪುರಕ್ಕೆ ಬೇಕು, ಮೆಡಿಕಲ್ ಕಾಲೇಜ್ ಬೇಕು ಈ ವಿಭಾಗದಲ್ಲಿ. ಕುಂದಾಪುರದಿಂದ ನಾವು ಬೈಂದೂರುವರೆಗೆ ಒಂದು ಮೆಡಿಕಲ್ಗೆ ನಾವೆಲ್ಲ ಅನ್ವಯಿಸ್ಕೊಂಡು ಹೋಗೋದು ಇಲ್ಲಿ ಇಲ್ಲಿ ಮಣಿಪಾಲಕ್ಕೆ. ಇಲ್ಲಿ ಮೆಡಿಕಲ್ ಕಾಲೇಜ್ಗಳು ಬೇಕು, ಮತ್ತು ಸರ್ಕಾರಿ ಕಾಲೇಜ್ ಇಲ್ಲ. ಬಂಡಕಾಸು ಕಾಲೇಜ್ ಬಿಟ್ಟು ಅದು ಸರ್ಕಾರಿ ಕಾಲೇಜ್ ಅಲ್ಲ, ಪದವಿ ಕಾಲೇಜೇ ನಮ್ಮ ಕುಂದಾಪುರಕ್ಕೆ ಯಾವ ಶಾಸಕರು ಇವತ್ತು ಇರ್ತಿರಲಿಲ್ಲ. ಬೇಡಿಕೆ ಇದೆ, ಹಾಗಂತೇಳಿ ನಮ್ಮಲ್ಲಿ RTO ದೊಡ್ಡ ಕೂಗುಂಟು. ಅದನ್ನೇ ತರುವಂಥ ಯೋಜನೆಗಳನ್ನು ನಮ್ಮ ಶಾಸಕರು ಮಾಡಿಕೊಂಡಿಲ್ಲ ಅಂತ ನೋವು ಕುಂದಾಪುರದ ಎಲ್ಲ ಜನರಿಗೆ ಇದೆ. 5 ವರ್ಷದಲ್ಲಿ ಇಲ್ಲಿ ಅಭಿವೃದ್ಧಿಯ ಕೆಲಸಗಳಾಯ್ತಾ? 100% ಆಗಿದೆ ಅಭಿವೃದ್ಧಿ. ಕರಾವಳಿ ಭಾಗದಲ್ಲಿ ಇಡ್ತಾ ಮಲೆನಾಡು ಭಾಗದವರಿಗೂ ಅಭಿವೃದ್ಧಿ ಒಳ್ಳೆ ಆಗಿದೆ. ಆಲ್ರೆಡಿ ಶ್ರೀನಿವಾಸ ಶೆಟ್ಟರು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಮತ್ತು ಅವರಿದ್ದರೆ ಯಾರು ನಿಲ್ಲುವಂಥ ವ್ಯಕ್ತಿ ಇಲ್ಲ, ಆಲ್ಮೋಸ್ಟ್ ಯಾರೂ ಇಲ್ಲ, ನಿಲ್ಲೋಕೆ ಆಗುವುದೂ ಇಲ್ಲ. ಅವರು ಅಂತ ಮಾಡಿದ ದಾನ ಮೇನ್ ಆಗಿ, ಅವರು ಅಭಿವೃದ್ಧಿಗಿಂತ ಅವರು ಮಾಡಿದ್ದ ದಾನ ಮೇನ್ ಬರ್ತದೆ. ಒಬ್ಬರು ಕ್ಯಾನ್ಸರ್ ಪೇಷಂಟ್ ಆಗಲಿ, ಮತ್ತು ಮಕ್ಕಳಿಗೆ ಸ್ಕೂಲಿಗೆ ಅನ್ನೋದು, ಮಕ್ಕಳಿಗೆ ಯಾವುದು ಸ್ಕೂಲಿಗೆ ಬೇಕಿದ್ದರೆ ಮನೆ ಕಟ್ಟಲಿಕ್ಕೆಲ್ಲ, ಮಕ್ಕಳು ಸ್ಟೂಡೆಂಟಿಗೆ ಎಲ್ಲ ನರ್ಸಿಂಗಿಂದ ಎಲ್ಲ ಹುಡುಗರಿಗೆ ಕೆಲಸ ಕೊಡಿಸೋ ಬಗ್ಗೆ ಭಾರಿ ಹೋರಾಟ ಅವ್ರದ್ದು. ಮತ್ತು ಅವ್ರ ಬಗ್ಗೆ ಯಾರು ಇಲ್ಲಿ ಕಮೆಂಟ್ಸೇ ಮಾಡಲ್ಲ, 100% 100% ಅವರೇ ಗೆಲ್ಲುವುದು, ಅದ್ರ ಬಗ್ಗೆ ಇದೇ ಇಲ್ಲ, ಒಪಿನಿಯನ್ ಇಲ್ಲ. ಮತ್ತು ಎದುರು ಪಾರ್ಟಿ ಯಾರಿಲ್ಲ, ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ ಇದ್ದರು ಅಲಡೇರ್ಸ್ ಅಂತ ಇದ್ದರು ಅವರು, ಕಾಂಗ್ರೆಸ್ಸರು ಅಲಡೇರ್ಸ್ ಅಂತ ಇದ್ದಾರೆ 100% 100%. ಕಾಂಗ್ರೆಸ್ಸರ ಕ್ಯಾಂಡಿಡೇಟ್ ಹಾಕೋದಿದ್ದರು ಓಟ್ ಹಾಕೋದು ಮಾತ್ರ ಹಲಡೇರ್ ಸೀನಿಯರ್ಸ್ಗೆ 100%. ಅದ್ರ ಬಗ್ಗೆ ಯಾವ ಪಕ್ಷ ಬರ್ಕಂದ್ರೆ ಎಂತ ಹೇಳೋದು, ಸಾಮಾನು ರೇಟ್ ಎಲ್ಲ ಜಾಸ್ತಿ ಆಗಿದೆ, ಅಕ್ಕಿ ರೇಟ್ ಜಾಸ್ತಿ ಆಗಿದೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಆ ಪಕ್ಷ ಈ ಪಕ್ಷ ಅಂತ ಇಲ್ಲ, ನಮಗಂತೂ ಕಮ್ಮಿ ಆದರೆ ಸಾಕಷ್ಟೆ. ಹೌದಾ, ರೇಟ್ ಕಮ್ಮಿ ಆಗಬೇಕು, ಜೀವನ ಮಾಡಲಿಕ್ಕೆ ಕಷ್ಟ. ಹಾಂ, ಮೊದಲೆಲ್ಲ ಕರೋನಾ ಬರೋ ಮೊದಲು ಮಾರ್ಕೆಟ್ ಎಲ್ಲ ತುಂಬಿ ಇರ್ತಿತ್ತು ಇಲ್ಲಿ, ಈಗ ಜನ ಬರುವುದಿಲ್ಲ, ನಮ್ಗೆ ಉದ್ಯೋಗ ಇಲ್ಲ, ಇದು ಸಾಮಾನು ರೇಟ್ ಎಲ್ಲ ಜಾಸ್ತಿ ಆಗಿತ್ತು. ಅದೇ ಈಗ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗಬೇಕು, ಯಾವ ಪಕ್ಷ ಬಂದರೂ ಅಡ್ಡಿಲ್ಲ, ರೇಟ್ ಅಂತೂ ಕಮ್ಮಿ ಆಗಬೇಕು, ಜನರಿಗೆ ಸಾಮಾನ್ಯ ನೀಕೋ ಹಂಗೆ ಸಾಮಾನು ಸಿಗಬೇಕು ಅಲ್ವಾ. ಯಾರಿಗೂ ಓಟ್ ಹಾಕೋದಿಲ್ಲ, ನಮ್ಮ ಬದಿಗೆಲ್ಲ ತುಂಬ ರಗಳೆ ಆಯ್ತು, ನಮ್ಗೆ ನಡಿಲಿಕ್ಕೆಲ್ಲ ಆತಿಲ್ಲ, ಯಾರು ನೋಡುವುದಿಲ್ಲ, ಕೊಳಚದಲ್ಲಿ ನಾವು ತಿರುಗುವುದು. ಹಾಂ, ನಾವು ಓಟ್ ಮಾತ್ರ ಯಾರಿಗೆ ಹಾಕುವುದಿಲ್ಲ, ಇದು ಮಾಡೋದಿಲ್ಲ, ಎಂತ ಮಾತಾಡೋದಿಲ್ಲ. ಫಸ್ಟ್ ಓಟ್ ಹಾಕಿ ಓಟ್ ಹಾಕಿ ಬಂದು ಮನೆ ಹತ್ರ ರಗಳೆ ಕೊಡ್ತ್ರೆ, ಕಡೆಗೆ ಎಂತ ಮಾಡೋದಿಲ್ಲ. ಹೇಳ್ತ್ರಪ್ಪ, ನಾವು ಸಮಸ್ಯೆ ಹೇಳ್ತ್ರ ಅವ್ರ ಕಿವಿಕೆ ಅಂತಿಲ್ಲ, ಮತ್ತೆಂತ ಹೇಳ್ಕೊ ಅವ್ರ ಹತ್ರ. ನಮ್ಮ ಕಾಣಿ ಇದೇ ದುಡ್ಕೊಂಡು ಮನೆಗೆ ಹೋಗಿ ತಿನ್ಕ, ಮತ್ತೆಂತ ಕೆಲಸ ಇಲ್ಲ ನಮ್ಮವರಿಗೆ. ದೊಡ್ಡ ದೊಡ್ಡ ಜನರು ಮಾತ್ರ ಕೆಲಸ, ನಮಗಿಲ್ಲ. ಅವರೆಂತ ಮಾಡೋದಿಲ್ಲ, ಅವ್ರವ್ರಿಗೆ ದೊಡ್ಡವರಿಗೆ ಮಾತ್ರ ಮಾಡ್ತಾರೆ, ನಮಗೆಂತ ಮಾಡಲಿಲ್ಲ ಅವರು. ಆಲಾಡೋರು ಕೆಲಸ ಮಾಡಿದ್ರು, ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ, ಮಾಡಿದ್ದಾರೆ. ಪಕ್ಷ ನಮಗಿಲ್ಲ ಅಗತ್ಯ ಅಲ್ಲ, ನಮಗೆ ಕ್ಯಾಂಡಿಡೇಟ್ ಅಗತ್ಯ. ಪಕ್ಷ ಕಟ್ಕೊಂಡು ಏನು ಮಾಡಲಿಕ್ಕೆ ಇಲ್ಲ, ಕ್ಯಾಂಡಿಡೇಟ್ ಒಳ್ಳೆದಿದ್ರೆ ಎಲ್ಲ ಒಳ್ಳೆಯದಾಗತ್ತೆ. ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರು ಖುಷಿಯಾಗುವಂಥದ್ದು ನಮಗೆ ಖುಷಿಯಾಗುವಂಥ ಒಳ್ಳೆ ಕೆಲಸ ಮಾಡಿದ್ರು. ಮತ್ತು ಮನೆಗೆ ಒಂದೊಂದು ಕೆಲಸ ಮಾಡಿಕೊಡ್ಲಿಕ್ಕೆ ಯಾರು ಯಾವ MLA ಇರ್ತಾರೋ ಆಗೋದಿಲ್ಲ,
ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ, ಒಬ್ಬೊಬ್ಬರಿಗೆ ಮನೆಗೆ ಒಂದೊಂದು ಕೆಲಸ, ಆ ಥರ ಕೆಲಸ ಮಾಡಲಿಕ್ಕೆ ಯಾರತ್ರೂ ಆಗೋದು, ಯಾವ ಎಮ್ ಎಲ್ ಹತ್ರ ಆಗೋದು, ಕಾಂಗ್ರೆಸ್ ಹತ್ತಿಲ್ಲ, ಬಿ ಜೆ ಪಿ ಹತ್ತಿಲ್ಲ, ಯಾರತ್ರೂ ಆಗೋದಿಲ್ಲ. ಶ್ರೀಮಂತ ಶೆಟ್ಟರು ಮಾಡಿದ್ದಾರೆ, ಅವ್ರಿಗೆ ಎಷ್ಟು ಆಗಿತ್ತು ಅಷ್ಟು ಕೆಲಸ ಮಾಡಿದರು ಅವರು ಅಷ್ಟೇ. ನಮ್ಮ ತೃಪ್ತಿ ಉಂಟು, ಅವ್ರು ಮಾಡಿದ ಕೆಲಸಕ್ಕೆ, ಅವ್ರು ಮಾಡೋ ದಾನ ಧರ್ಮಕ್ಕೆ ಎಲ್ಲದಕ್ಕೂ ತೃಪ್ತಿ ಉಂಟು. ನಮ್ಮ ಹಾಲಡಿ ಶ್ರೀಮಂತ ಶೆಟ್ಟರ್ ನಿತ್ರ ಮಾತ್ರ ಬಿ ಜೆ ಪಿಯಿಂದ, ಇಲ್ಲಾಂದ್ರೆ ನಾವು ನ್ಯೂಟ್ರಲ್ ಆಗಿರ್ತೇವೆ, ಯಾವ ಪಕ್ಷಕ್ಕೂ ಓಟ್ ಹಾಕೋದಿಲ್ಲ. ಹಾಲಡಿ ಶ್ರೀಮಂತ ಶೆಟ್ಟರ್ ನಿಲ್ದಿದ್ರೆ ಯಾವ ಪಕ್ಷಕ್ಕೂ ನಾವು ಓಟ್ ಹಾಕೋದಿಲ್ಲ. ಹೋಗಲಿ, ನಮ್ಮ ಕೈ ಕಟ್ಟಾಯ್ತು ಅಣಿ ಅನ್ಸ್ಕೊಳ್ಳೋದು. ಹಾಲಡಿ ಶ್ರೀಮಂತ ಶೆಟ್ಟರ್ ನಿಂತರೆ ಬಿ ಜೆ ಪಿಗೆ, ನಾವು ಹುಟ್ಟು ಬಿ ಜೆ ಪಿ, ಇನ್ನೂ ಬಿ ಜೆ ಪಿ, ನರೇಂದ್ರ ಮೋದಿ ಇರೋ ತನಕ ಬಿ ಜೆ ಪಿ, ಎಂ ಪಿಗೆ ಬಿ ಜೆ ಪಿಗೆ ಹಾಕೋದು. ಶ್ರೀನಿವಾಸ ಶೆಟ್ಟರ್ ಅಕಸ್ಮಾತ್ ನಿಲ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಓಟ್ ಯಾವುದು ಪಕ್ಷಕ್ಕೂ ಇಲ್ಲ, ವೇಸ್ಟ್ ಆದರೂ ಪರವಾಗಿಲ್ಲ. ಕುಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಶಾಸಕರು ಮಾಡಿರುವಂಥ ಕೆಲಸದ ಸಾಧಕ ಬಾಧಕಗಳನ್ನು ಹೇಳುವುದಾದ್ರೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಶ್ರೀಧರ್ ಸೇರಿಗರನಹಳ್ಳಿ, ಕುಂದಾಪುರ ಸಭೆ ಸದಸ್ಯ, 7ನೇ ವಾರ್ಡಿನ ಸದಸ್ಯ. ಆಗ ಕುಂದಾಪುರ ಪುರಸಭೆಯಲ್ಲಿ ನಮ್ಮಲ್ಲಿ ಒಂದು ಜಲಸಿರಿ ಮತ್ತು ಒಂದು UGD ಅಂತೇಳಿ ಇದೆ. UGD ಅಂತ ಹೇಳಿದ್ರೆ ತುಂಬ ಹಿಂದೆ ಬಂದಂಥ ಪ್ರಾಜೆಕ್ಟ್ ಅದು. ಆ ಪ್ರಾಜೆಕ್ಟ್ ಶುರುವಾಗಿ ರೋಡೆಲ್ಲ ಕಟ್ಟಿಂಗ್ ಆಗಿ ರೋಡೆಲ್ಲ ಹಾಳು ಮಾಡಿ ಎಲ್ಲ ಮಾಡಿದ್ರು. ಏನೊಂದು ಕುಂದಾಪುರಕ್ಕೆ ಒಳ್ಳೇದಾಗುತ್ತೆ ಅಂದೇಳಿ 46 ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ, ಅದು 80% ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು. ಆ ಸ್ಕೀಮ್ ಈಗ ಇಲ್ಲ, ಹಂಗೆ ಸಿಗೋದಿಲ್ಲ. 80% ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು, 10% ರಾಜ್ಯ ಸರ್ಕಾರ, 10% ಪುರಸಭೆ ಭರಿಸೋದು. ಇಂಥ ಸ್ಕೀಮ್ ಸಿಗುವುದಿಲ್ಲ ಈಗ. ಆ ಸ್ಕೀಮ್ ಸಿಕ್ಕಿದಾಗ ಅದನ್ನು ನಾವು ಕರೆಕ್ಟಾಗಿ ಅನುಷ್ಠಾನಕ್ಕೆ ಮಾಡಲಿಲ್ಲ, ಮಾಡೋಕ್ಕೆ ನಮ್ಮ ಇಲ್ಲಿನ ಶಾಸಕರಿಗೆ ಆಗಲಿಲ್ಲ ಇನ್ನು. ಯಾಕಂದರೆ ಶಾಸಕರ ಅಂಡರಲ್ಲೇ ಬರ್ತದೆ, ಏನಿದ್ದರೂ ಅವರೇ ಅದಕ್ಕೆ ಮುಂದೆ ಮುತುವರ್ಜಿತ ಮಾಡಿ ಮಾಡಬೇಕು. ಮಾಡಿದ್ದಾರೆ, ಹೋರಾಟ ಕೊಟ್ಟಿದ್ದರು ಅವರು, ಆಗ ಮಾಡಿದರು. ಈಗ ಅಲ್ಲ ಆಗ್ತಿಲ್ಲ, ಮುಂದಿನ ಕೆಲಸ ಆಗಲಿಲ್ಲ. ಈಗ STP ಮತ್ತು ವೆಟ್ ವೆಲ್ ಅಂದರೆ ಎರಡು ಉಂಟು, ಎಲ್ಲಿಗೆ ಉಂಟು, ಹುಂಚಾರ್ ಬೆಟ್ಟ ವಾರ್ಡಲ್ಲಿ ಉಂಟದು. ಈಗ ಆ ವಾರ್ಡಲ್ಲಿ ಅಲ್ಲಿನ ಸಾಮಾನ್ಯ ಜನರು ಫಸ್ಟಿಗೆ ಅವರು 1 ಎಕರೆ 58 ಸೆಂಟ್ಸ್ ಜಾಗವನ್ನು ಪುರಸಭೆಗೆ ಕೊಟ್ಟಿದ್ದರು. ಅದಕ್ಕೆ ಹಣಕ್ಕೆ ಕೊಡಲಿಕ್ಕೆ ಹಣ ಇರಲಿಲ್ಲ. ಆಗ ನಗರೋತ್ಥಾನದಲ್ಲಿ ಒಂದು 6 ಕೋಟಿ ಬಂದಾಗ ಅದರದ್ದು 2 ಕೋಟಿ ತೆಗೆದ, ಆ 2 ಕೋಟಿ ರೂಪಾಯಿಯನ್ನು ಅವರಿಗೆ ಜಾಗ ಪರ್ಚೇಸ್ ಮಾಡಲಿಕ್ಕೆ ಶಾಸಕರೇ ಇಂಟ್ರೆಸ್ಟ್ ತಗೊಂಡು ಮಾಡಿ ಅದನ್ನು ನಮಗೆ ಹಸ್ತಾಂತರ ಮಾಡಿ ಕೊಟ್ಟರು. ಆ ಈಗ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ, ಈಗ ಆ 1 ಎಕರೆ 54 ಸೆಂಟ್ಸ್ ಐವತ್ತೆಂಟು ಸೆಂಟ್ಸ್ ಜಾಗ ಏನುಂಟು, ಅದ್ರ ತಾಯಿ ಮತ್ತೊಂದು 33 ಸೆಂಟ್ಸ್ ಜಾಗ ಉಂಟು, ಅದು ಒಂದು ಪರ್ಚೇಸ್ ಮಾಡೋಕೆ ನಮ್ಮ ಬಾಕಿ ಉಂಟು. ಅದು ಪರ್ಚೇಸ್ ಮಾಡುವಾಗ ಈಗ ಅಲ್ಲಿನ ಜನರು ಏನು ಹೇಳ್ತಾರೆ, ಅಲ್ಲಿನ ಈಗ ಅಲ್ಲಿನ ಸ್ಥಳೀಯ ಅಲ್ಲಿನ ಮೆಂಬರ್ ಇದ್ದರು, ಅದಲ್ಲದೆ ಮೆಂಬರ್ ಅಲ್ಲದೆ ಅವರಿಂದ ಅವರು ಹಿಂದೆ ಬೇಕಾದಷ್ಟು ಜನ ಇದ್ದರು, ಅಲ್ಲಿ BJP ಇದ್ದರು, ಹೋರಾಟ ಕೊಡ್ತಾಯಿದ್ರೆ ಇಲ್ಲಿ ಮಾಡಲಿಕ್ಕಿಲ್ಲ, ಇಲ್ಲಿ ನೀವು STP ಮಾಡೋಕ್ಕಾಗ, ವೆಟ್ಪೇಲು ಮಾಡೋಕ್ಕಾಗ, ಇನ್ನು ನೀವು ನಮ್ಮ ಮುಂದೆ ಮತ್ತು ಮುಂದೆ 500 ಮೀಟರ್ ಮುಂದೆ ಹೋಗಿ ಅಲ್ಲಿ ಸ್ಥಳ ತೋರಿಸ್ತೇವೆ, ಅಲ್ಲಿ ಮಾಡಿ ಅಂತಾರೆ. ಆದರೆ ಈಗ ನಾವು ಕೊಟ್ಟಂಥ ಪರ್ಚೇಸ್ ಮಾಡಿದಂಥ ಜಾಗ ಅದಲ್ಲ, ಅದಕ್ಕೋಸ್ಕರ ನಾವು ಇವರೆಲ್ಲ ಶಾಸಕರ ಹತ್ರ ಶಾಸಕರಿಗೆ ಬರೋಕೆ ಹೇಳ್ತು, ನಮ್ಮ ಪುರಸಭೆಯಲ್ಲಿ ಮೀಟಿಂಗ್ ಆಯಿತು, ಮೀಟಿಂಗಲ್ಲಿ ಶಾಸಕರು ಆಚೆ ಅವರಿಗೂ ಹೀಗಲ್ಲ ಹಾಗಲ್ಲ ಅಂತ ಹೇಳೂ ಇಲ್ಲ, ನಮ್ಮ ಸೈಡಿಗೂ ಸಪೋರ್ಟು ಮಾಡಲಿಕ್ಕೆ. ನಮ್ಮದಲ್ಲ, ಜನರ ದುಡ್ಡು ಅದು. ಈಗ ನಾವು 10% ನಾವು ಹಾಕಲಿ, 10% ರಾಜ್ಯ ಸರ್ಕಾರ ಹಾಕಲಿ, ಯಾರೇ ಸೆಂಟ್ರಲಿಂದ 80% ಬರಲಿ, ದುಡ್ಡು ಜನರದೇ ದುಡ್ಡು. ಯಾವುದೋ ಟ್ಯಾಕ್ಸೋ ಯಂತ್ರದೋ ದುಡ್ಡಿಂದ ಕೊಡೋದು, ಯಾರು ಮನೆಯಿಂದ MLA ಅಲ್ಲಿ, MP ಅಲ್ಲಿ, ಮಿನಿಸ್ಟರ್ ಅಲ್ಲಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಮನೆಯಿಂದ ಕೊಡುವುದಿಲ್ಲ ಯಾರು. ಎಲ್ಲ ಜನರ ದುಡ್ಡು ಜನರದೇ ಅಂತ ಅವ್ರ ಕೆಲಸಕ್ಕೆ ಕೊಡೋದು, ರೋಡು ತೋಡು ಏನು ಮಾಡಬೇಕಿದ್ರು. ಇದಕ್ಕೆ ಬಂದಂತ ಈಗ ನಮ್ಮ ಕೆಲಸ ಈಗ ನಿಂತೋಗಿದೆ. ಈಗ ಹೆಚ್ಚು ಕಮ್ಮಿ ಈಗ ನಮ್ಮ ಕೆಲವು ವರ್ಷದಿಂದ ನಾವು ಟ್ರೈ ಮಾಡ್ತಿದ್ದೇವೆ. ನಮ್ಮ ಲೆಕ್ಕಾಚಾರ ಒಂದು 7-8 ಮೀಟಿಂಗ್ ಆಯಿತು, ಎಲ್ಲ ಮೀಟಿಂಗಲ್ಲೂ ಫೈಲ್ ಆಯಿತು. ಮೊನ್ನೆ ಅವರೆಲ್ಲ ಅಲ್ಲಿ ಕರೆದಿದ್ದು, ನಾವೆಲ್ಲ ಹೋಗಲಿಲ್ಲ, ಅಧ್ಯಕ್ಷರು ಹೋಗಿದ್ದಾರೆ ಅಲ್ಲ, ಅವ್ರು ಮಾಡಲಿಕ್ಕೆ ಬಿಡುವುದಿಲ್ಲ, ಜೋರು ಗಲಾಟೆ ಮಾಡ್ರಂತ. ಅದರಂತ ಅದು ಕ್ಲೋಸ್ ಆಯಿತು. ಈಗ ಶಾಸಕರ ಹತ್ರ ಇನ್ನೊಂದ್ಸರಿ ಮೀಟಿಂಗ್ ಮಾಡುವ ಅಂತ, ಯಾಕೆಂದರೆ ನಾವು 2 ಕೋಟಿ ಕೊಟ್ಟಾಯ್ತಲ್ಲ, ಈಗ ಜಾಗ ಪರ್ಚೇಸ್ ಮಾಡಿ ಆಯ್ತು, ಪರ್ಚೇಸ್ ಮಾಡೋ ಜಾಗನ ಹಾಗೆ ಬಿಡೋಕ್ಕಾಗತ್ತ, ವೇಸ್ಟ್ ಮಾಡೋಕ್ಕಾಗುತ್ತಾ, ದುಡ್ಡು ಕೊಟ್ಟದಲ್ಲ, ಜನರ ದುಡ್ಡಲ್ಲ. ಅಲ್ಲಿ ಆಗಬೇಕಂದ್ರೆ ಫಸ್ಟ್ ಅವರೇ ಕೊಟ್ಟವರಲ್ವ, ಅಲ್ಲೇ ಸ್ಥಳೀಯರೇ ಜಾಗ ಕೊಟ್ಟದಲ್ವ, ಅಲ್ಲ ಆಗ ಮಾಡಿ ತೊಂದರೆ ಇಲ್ಲ ಅಂತೇಳಿ ದುಡ್ಡು ತಗೊಂಡು ಜಾಗ ಕೊಟ್ಟದಲ್ಲ, ಈಗ ಅಲ್ಲಿ ಮಾಡೋಕ್ಕಾಗ ಮುಂದೆ ಹೋಗಿ ಮಾಡಿ ಅಂತ. ಇದು ದೊಡ್ಡ ಸಮಸ್ಯೆ, ಇದು ಶಾಸಕರದೇ ವೈಫಲ್ಯ ಇದೀಗ. ನಮ್ಮ ಕೋಡಿ ಅಂತ ಭಾಗ ಇದೆ, ಅದು ಮೀನುಗಾರಿಕೆ ವಿಭಾಗದಲ್ಲಿ ಅಲ್ಲಿ ಜಾಸ್ತಿ ಗೊಂಗೊಳ್ಳಿಗೆ ಬಂದರಿಗೆ ಹತ್ತಿರವಾದಿಂದ ಪ್ರದೇಶ. ಅಲ್ಲಿ ಗೊಂಗೊಳ್ಳಿ ಮತ್ತು ಕೋಡಿ ಭಾಗದಲ್ಲಿ ಅನೇಕ ಒಂದು 300ಕ್ಕೆ ಹೆಚ್ಚು ಬೋಟ್ಗಳಿವೆ. ಆ ಬೋಟ್ಗಳಿಂದ ನಮ್ಮ ಮೀನುಗಾರರು ಎಷ್ಟೋ ಸಾರಿ ನಿಯೋಗ ಹೋಗಿದ್ದಾರೆ, ಅದೊಂದು ಡ್ರೆಜ್ಜಿಂಗ್ ಮಾಡಿಕೊಡಿ ಹಣ, ಅದು ಮಣ್ಣು ಹೂಳೆತ್ತು ಮಣ್ಣು ರಾಶಿ ಬಿದ್ದಿದೆ, ಬೋಟ್ ಹೋಗಲಿಕ್ಕೆ ಬರಲಿಕ್ಕೆ ಆಗ್ತಾಯಿಲ್ಲ, ಅದನ್ನು ಹೂಳೆತ್ತಿ ಕೊಡಿ ಅಂತ ಸಾಧಾರಣ 8 ವರ್ಷದಿಂದ ಹೋಗ್ತಾಯಿದ್ದಾರೆ. ಮೊನ್ನೆ ಕೂಡ 2 ತಿಂಗಳ ಹಿಂದೂ ಕೂಡ ಹೋಗಿದ್ದಾರೆ, ಆದರೆ ಇವತ್ತಿನವರೆಗೂ ಅದನ್ನು ಹೂಳೆತ್ತು ಡ್ರೆಜ್ಜಿಂಗ್ ಮೆಷಿನ್ ಕಳಿಸ್ತೀನಿ, ಮೆಷಿನ್ ಕಳಿಸ್ ಅಷ್ಟೇ ಬಿಟ್ಟರೆ ಇನ್ನೂವರೆಗೂ ಅದು ನಮ್ಮ ಮೀನುಗಾರರು ನೀರು ಕಡಿಮೆ ಇದ್ದಾಗ, ಅಂದರೆ ಏರಿಳಿತ ಕಡಿಮೆ ಇಳಿತ ಅಂತ ಬರ್ತದೆ, ಆ ಕಡಿಮೆ ಇಳಿತ ಇರುವಾಗ ಬೋಟ್ ಬರ್ತಾ ಇಲ್ಲ ಒಳಗಡೆ, ಮಧ್ಯದಲ್ಲೇ ಮಧ್ಯ ಹೊಳೆಯಲ್ಲೇ ಸಮುದ್ರದಲ್ಲೇ ಕಾದು ಆ ಏರಿಳಿತ ಬಂದವಾಗ, ಏರು ನೀರು ಬಂದವಾಗ ಮತ್ತೆ ರಾತ್ರಿ 12 ಆಗ್ಬೋದು. ಪಾಪ ಮೀನುಗಾರ ಕಷ್ಟ ಅಂದರೆ ಅದು ನಾವು ಕಣ್ಣಾರೆ ನೋಡಿದ್ದು, ನಾನು ಆ ಭಾಗದಲ್ಲಿದ್ದು. ಅವರು ಒಳಗೆ ಬರೋದು ಮನೆಗೆ ಬರುವಾಗ ಮತ್ತೆ 3 ಗಂಟೆಗೆ ಬೆಳಗ್ಗೆ ಜಾವ 3 ಗಂಟೆಗೆ ಅವ್ರು ಮತ್ತೆ ಮೀನುಗಾರಿಕೆ ಹೋಗಬೇಕು, ಪಾಪ ಮಲಗಲಿಕ್ಕೂ ಇಲ್ಲ. ಅಂಥ ಸಮಸ್ಯೆಯನ್ನು ಇದುವರೆಗೂ ಸಮಸ್ಯೆ ಆಗಿಯೇ ಇದೆ.
ಆದರೆ ಮೀನುಗಾರರಿಗೆ ಇನ್ನೂ ಸಬ್ಸಿಡಿ ಬಗ್ಗೆ ಸೀಮೆಎಣ್ಣೆ ಬಗ್ಗೆ ಇಷ್ಟುವರೆಗೆ ಮಾತಾಡಲಿಲ್ಲ. ಮೊನ್ನೆ ಕುಂದಕನ್ನಡ ಸೆಷನ್ನಲ್ಲಿ ಅಧಿವೇಶನದಲ್ಲಿ ಆಯಿತು, ಕುಂದಕನ್ನಡ ಕುಂದಾಪುರದವರಾಗಿ ಇನ್ನೂವರೆಗೆ ಒಂದು ಅದರ ಬಗ್ಗೆ ಚಕಾರ ಎತ್ತಿಲ್ಲ. ಇದೆಲ್ಲ ತುಂಬ ಹೇಳಲಿಕ್ಕೆ ಹೋದರೆ ತುಂಬ ವೈಫಲ್ಯಗಳಿವೆ. ಮೀನುಗಾರಿಕೆ ಸಮಸ್ಯೆ ಇದೆ. ನಮ್ಮ ಕೋಡಿಯಲ್ಲಿ ಒಂದು ಜಟ್ಟಿ ಆಗಿದೆ, ಸ್ವಲ್ಪ ಆಗಿದೆ, ಅದನ್ನು ವಿಸ್ತರಣೆ ಮಾಡ್ತೀನಿ ಅಂತ ಹೇಳಿ ಹೋದವರು ಮಿನಿಸ್ಟ್ರು ಕೂಡ ಅದನ್ನು ಇಂಜಿನಿಯರ್ ಕರ್ಕೊಂಡು ಬಂದು ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ಹೋದವರು 2 ವರ್ಷ 3 ವರ್ಷ ಆಗ್ತಾ ಬಂತು, ಇನ್ನೂವರೆಗೂ ಪತ್ತೆನೇ ಇಲ್ಲ, ಸುದ್ದಿಯೇ ಇಲ್ಲ. ಇದೇ ವೈಫಲ್ಯಗಳು. ನಾವು BJP, ನಾವು ಮೊದಲಿಂದನೂ BJP, ಇವಾಗಲೂ BJP. ಅಭಿವೃದ್ಧಿ ಮಾಡಿ ಎಲ್ಲ ಮಾಡಿ, ರೋಡ್ ಎಲ್ಲ ಮಾಡಿದ, ಚರಂಡಿ ವ್ಯವಸ್ಥೆ, ರೋಡ್ ಗೀಡ್ ಎಲ್ಲ ಒಳ್ಳೆ ಮಾಡಿ. ವೀಕ್ಷಕರೇ, ಇವತ್ತು ನಾವು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಜನರ ಹತ್ರ ಮಾತಾಡಿದ್ವಿ. 5 ವರ್ಷಗಳಲ್ಲಿ ಕುಂದಾಪುರ ಕ್ಷೇತ್ರದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡ್ರು. ಅದೇ ರೀತಿ ಇನ್ನು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಈ ಕ್ಷೇತ್ರದಲ್ಲಿ ಬಾಕಿ ಇದೆ ಎಂಬುದನ್ನು ಕೂಡ ಜನರು ಹೇಳಿದ್ದಾರೆ. ಅದೇ ರೀತಿ ಈ ಬಾರಿ ಯಾರನ್ನ ಶಾಸಕರಾಗಿ ಬಯಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರು. ಇದಾಗಿತ್ತು ಇವತ್ತಿನ ಉಡುಪಿ ಪಾಲಿಟಿಕ್ಸ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಜ್ವಾ 24/7.